सर नानु निम्मण्णन मगळु शोभना मदुवे माड्कोबेकु अंतिदीनि नाने होगि अवरन्न नेरवागि केळोदक्किंत निम्म मूलक केळोण अंत इल्लिगे बंदे दयविट्टु नीवु मनसु माडि निम्म अण्णवर्गे ओंदु मातु अरे अरे निम्मंत श्रीमंतरु नम्म संबंध केळ्कोंडु बंदिद्दु नम्म अदृष्ट ಜೊತೆಗೆ ನಿಮ್ಮ ಹಿರಿಯರು ಬಂದಿದ್ರೆ ಚೆನ್ನಾಗಿರ್ತಿತ್ತು ಹಿರಿಯರು ಅಂತ ನನಗೆ ಯಾರು ಇಲ್ಲ ಸರ್ ಚಿಕ್ಕನಲ್ಲೇ ತಂದೆ ತಾಯಿನ ಕಳ್ಕೊಂಡು ನತದೃಷ್ಟ ನಾನು ಐ ಆಮ್ ಸಾರಿ ಪ್ರಕಾಶ್ ನಿಮ್ಮ ಬಗ್ಗೆ ನಮ್ಮ ಅಣ್ಣನ ಜೊತೆ ಮಾತಾಡ್ತೀನಿ ವೆರಿ ಕೈಂಡ್ ಆಫ್ ಯು ಬರ್ತೀನಿ ಆಯ್ತು ಬರ್ತೀನಮ್ಮ ಏನೋಂದ್ರೆ ಹುಡುಗ ನೋಡಕ್ಕೆ ಲಕ್ಷಣವಾಗಿದಾನೆ ದೊಡ್ಡ ಫ್ಯಾಕ್ಟರಿ ಓನರ್ ಬೇರೆ ನಮ್ಮ ಶೋಭಂಗೆ ಹೇಳ ಮಾಡ್ಸಿ ಜೋಡಿ ಆಗಿದಾನೆ ಇವನು ಜೋಡಿ ಅಲ್ಲ ರಾಧಿಕಾ ಕಿಡಿ ನಮ್ಮ ಕುಟುಂಬದಲ್ಲಿ ಕಿಡಿಯಾಗಿ ಸೇರಿ ಕಾಳಗಿಚ್ಚಾಗಿ ನಮ್ಮನ್ನೆಲ್ಲ ಸುಟ್ಟ ಹಾಗೋಗ್ ಬಂದಿರೋ ಕಾಲ ಅಂತಕ ಏನ್ ಹೇಳ್ತಿದೀರಾ ನೀವು ಹ್ಮ್ ಆಮೇಲೆ ಹೇಳ್ತೀನಿ ನೋಡು ಹೊಟ್ಟೆ ತಾಳ ಹಾಕ್ತಾ ಇದೆ ನಡಿ ಯಾಕೆ ಏನಾಯ್ತು ಆಗಾಗ ಈ ತರ ಆಗ್ತಾ ಇರುತ್ತೆ ರೀ ನಡಿ ಡಾಕ್ಟರ್ ಹತ್ರ ಹೋಗೋಣ ಈಗ ಹೋಗಬೇಕಾಗಿರೋದು ಡಾಕ್ಟರ್ ಹತ್ರ ಅಲ್ಲ ನಿಮ್ಮ ಅಣ್ಣ ಅತ್ತೆ ಹತ್ರ ಅಂದ್ರೆ ಅಂದ್ರೆ ನೀವಿಗ ತಂದೆ ಆಗ್ತಿದೆ ರಾಧಿಕಾ ಈ ವಿಷಯ ಅಣ್ಣಾತ್ಗೆ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ ಹಾಲ್ ಕುಡಿದ ಸಂತೋಷ ಆಯ್ತು ಕಣೋ ರಾಮ ಥ್ಯಾಂಕ್ಸ್ ಎಲ್ಲಾ ದೇವರ ದಯೆ ಏನಪ್ಪ ಹೆಂಟಿಗೆ ಸ್ಪೆಷಲ್ ಸೇವೆನಾ ಹೌದತ್ತಿಗೆ ಇಷ್ಟು ದಿನನು ಅವಳೇ ಹಾಲು ಕೊಡ್ತಾ ಇದ್ಲು ಇವತ್ತು ನಾನೇ ನನ್ನ ಕೈಯಾರೆ ಅವಳಿಗೆ ಹಾಲು ಕೊಡೋಣ ಅಂತ ತುಂಬಾ ಸಂತೋಷ ಹಾಲ್ನಲ್ಲಿ ಸ್ವಲ್ಪ ಕೇಸರಿ ಹಾಕೊಡು ಹುಟ್ಟ ಮಗು ಕೆಂಪು ಕೊಟ್ಟತ್ತೆ ಆದ್ರೆ ಈಗ ಇಲ್ಲಿ ಕೇಸರಿ ಎಲ್ಲಿದೆ ಅತ್ತಿಗೆ ನೀನ್ ಹೋಗು ನಾನು ಹಾಕೊಂಡು ತಗೊಂಡ್ ಬರ್ತೀನಿ ಸರಿ ಅತ್ತಿಗೆ ಸಾರಿ ಸರ್ ಆಹಾರದಲ್ಲಿ ಏನೋ ಹೆಚ್ಚು ಕಡಿಮೆ ಆಗಿ ಅಭಾಷಣಾಗಿದೆ ಏನಂದ್ರೆ ಹಾಲ್ನಲ್ಲಿ ಏನ್ ಬೆರೆಸಿದ್ರಿ ಹೇಳಿ ಹಾಲ್ನಲ್ಲಿ ಏನ್ ಬೆರೆಸಿದ್ರಿ ನಾನೇನು ಬೆರೆಸಲಿಲ್ಲ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ತಿಳ್ಕೊಡುತ್ತೆ ನಿಜ ಹೇಳಿ ಹಾಲ್ನಲ್ಲಿ ಏನ್ ಬೆರೆಸಿದ್ರಿ ಸುಜಾತ ನಾನೇನೇ ಮಾಡಿದ್ರು ನಿನ್ನ ಶೋಭಾಳ ಸುಗುಕ್ಕೋಸ್ಕರ ಮಾಡ್ತೀನಿ ಕಣೆ ರಾಮ ಸಂಪಾದನೆ ಮಾಡೋ ಲಕ್ಷಗಟ್ಟಲೆ ಆಸ್ತಿ ನಮ್ದಾಗಬೇಕಾದ್ರೆ ಅವನಿಗೆ ಮಕ್ಕಳು ಮರಿ ಅಂತ ಆಗಬಾರದು ಆ ಆಸ್ತಿ ಸಂಪೂರ್ಣ ನಮ್ದೇ ಆಗಬೇಕು ಅದಕ್ಕೆ ರಾಧಿಕಾಗೆ ಅಭಾಷಣಾಗ ಔಷಧಿನ ಹಾಲಲ್ಲಿ ಬೆರೆಸ್ಕೊಟ್ಟೆ ಆಸ್ತಿ ಅಂತಸ್ತು ಹಣ ಮೂರು ಹೊತ್ತು ನಿಮ್ಗೆ ಅದೇ ಧ್ಯಾನ ಪ್ರೀತಿ ಪ್ರೇಮ ಮರೆತು ಒಡ ಹುಟ್ಟದವ್ರಿಗೆ ಅನ್ಯಾಯ ಮಾಡಿದ್ರೆ ತಿನ್ನೋ ಅನ್ನ ಮಣ್ಣಾಗತ್ತೆ ಮಣ್ಣಾಗಲ್ವೇ ಮಂಕೆ ಮಾಣಿಕ್ಯ ಆಗುತ್ತೆ ಹಣದ ಬಂದೆ ಎಲ್ಲಾ ಸಂಬಂಧನೂ ತೃಣ ಕಣೆ ತೃಣ ಏನೇ ಆದ್ರೂ ನನಗೆ ಸರಿ ಕಾಣ್ತಿಲ್ಲ ರೀ ನಿಮ್ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ ಅಣ್ಣನಾಗಿದ್ದು ಕೂಡ ನನಗೆ ನಂಬಿಕೆ ದ್ರೋಹ ಮಾಡಿದ್ಯ ನಾನು ನಿನಗೆ ಸರಿಯಾದ ಪಾಠ ಕಲಿಸ್ಲಿಲ್ಲ ನಾನು ನಿನ್ ತಮ್ಮ ರಾಮರಾಜ ಅಲ್ಲ ಏನ್ ಹೇಳಿ ಮನತನದ ಮಾನ ಮರ್ಯಾದೆ ನಮ್ಮ ಮಣ್ಪಾಲ್ ಮಾಡ್ಬೇಕು ಅಂತಿದ್ಯಾ ಯಾರು ಡ್ಯಾಡಿ ಅವರು ಏನ್ರಿ ಇದು ನೀನ್ ಸುಮ್ಮನೆ ಹೇಳು ಯಾರು ಹೇಳು ಡ್ಯಾಡಿ ಅವ್ರು ನನ್ನ ಕ್ಲಾಸ್ಮೇಟ್ ನಾವಿಬ್ರು ಮನ್ಸಾರೆ ಪ್ರೀತಿಸ್ತಿದ್ದೇವೆ ಮದ್ವೆನು ಮಾಡ್ಕೋಬೇಕು ಅಂತಿದ್ದೇವೆ ನಿನ್ನ ಕಾಲೇಜ್ ಕಳಿಸಿದ್ದು ಓದೋದಕ್ಕೆ ಚೆಕ್ ಅನ್ನ ಹೊಡೆಯೋದಕ್ಕಲ್ಲ ನೀನ ಮದುವೆ ಆಗೋಕೆ ಖಂಡಿತ ಸಾಧ್ಯ ಅಲ್ಲ ಡ್ಯಾಡಿ ನಮ್ಮ ಶತ್ರು ಸರಿ ಬೇರೆಯವ್ರನ್ನ ಮದುವೆ ಆಗಲ್ಲ ನಿನ್ನ ಮುದ್ದು ಮಾಡಿ ಬೆಳೆಸಿದ್ದು ನನ್ನ ತಪ್ಪು ಆದಷ್ಟು ಬೇಗ ಒಂದು ಒಳ್ಳೆ ಆಸ್ತಿ ಅಂತ ಸಂಬಂಧ ಹುಡುಕಿ ನಾನೇ ನಿನ್ನ ಮದುವೆ ಮಾಡಿ ಮುಗಿಸ್ಬಿಡ್ತೀನಿ ರೀ ನಮಗೆ ಇಷ್ಟೊಂದು ಆಸ್ತಿ ಇರುವಾಗ ನಮ್ಗೆ ಯಾಕ್ರಿ ಆಸ್ತಿವಂತರ ಸಂಬಂಧ ನಮಗ್ ಬೇಕಾಗಿರೋದು
ಶೋಭಾ ಸಂತೋಷನೇ. ಆ ಹುಡುಗ ಯೋಗ್ಯನಾಗಿದ್ರೆ ಅವಳು ಇಷ್ಟಪಟ್ಟ ಪ್ರಕಾರವೇ ಅವನ ಕೊಟ್ಟು ಮದುವೆ ಮಾಡೋಣ. ಒಂದ್ಸಲ ಅವ್ರ ತಂದೆ ತಾನು ಕರೆಸಿ ಮಾತಾಡೋಣ ರೇ. ಡ್ಯಾಡಿ ದಯವಿಟ್ಟು ಬೇಡ ಅನ್ಬೇಡಿ ಡ್ಯಾಡಿ, ಪ್ಲೀಸ್ ಡ್ಯಾಡಿ, ಡ್ಯಾಡಿ ಒಪ್ಕೊಳ್ಳಿ, ಡ್ಯಾಡಿ ಡ್ಯಾಡಿ ಒಪ್ಕೊಳ್ಳಿ ಡ್ಯಾಡಿ ಪ್ಲೀಸ್. ನೀನು ನೀನು ನಮ್ಮ ಮೋನ ಅಲ್ವಾ? ನಾನು ಯಾರಳು? ಮಾರ್ನಳ್ಳಿ ಸಲೂನು ನಾರಾಯಣಪ್ಪ. ಓ, ಇವನು ನಿನ್ ಮಗನ? ಯಾಕೆ ಅನುಮಾನನ? ನನ್ನ ಮಗ ಅಲ್ದೆ ಇನ್ನೇ ನಿನ್ ಮಗನ? ನೂರಕ್ಕೆ ನೂರು ಇವನು ನನ್ನ ಮಗನೇ. ನನ್ನ ಸಂಬಂಧ ಬಯಸಿ ಬರೋದಕ್ಕೆ ಎಷ್ಟು ಧೈರ್ಯ ನಿನಗೆ? ಓಹೋ, ನಿನಗೇನು ಕೋಡು ಕೊಂಬು ಇದ್ದತ್ತಾ? ಯಾವ ನಾನು ಯಾರು ಅಂತ ತಿಳ್ಕೊಂಡಿದ್ದೆ? ನಾನು ಈಗ ಬುಟ್ಟಿ ಪಾರ್ಲರ್ ಓನರ್. ನಾ ಈ ದೇವಲೋಕದ ಕನಸು ಕಾಣಬಾರ್ದು. ಹಳ್ಳಿಯಲ್ಲಿ ಮಳ್ಳಿಯ ಗಡ್ಡ ಬಳಸಿದ ನೀನು. ಅವಿವೇಕಿ ಅವಿವೇಕಿ, ಇಂಥವ್ರ ಸಂಬಂಧ ನಮ್ಗೆ ಹಾಕ್ಲೇಬೇಕು. ಕೇಳಿ ಅವಳನ್ನು ಬಿಟ್ಬಿಡ್ರಿ. ಮೋಹನ, ಶೋಭಾ ನೀ ಕೂಡ ಹಾಕೋದ್ರಿಂದ ಅವಳ ಮನಸ್ಸನ್ನ ಬದಲಾಯಿಸಕ್ ಆಗೋದಿಲ್ಲ. ಅದಕ್ಕೆ ನಾನೊಂದು ಒಳ್ಳೆ ಉಪಾಯ ಯೋಚಿಸಿದೀನಿ. ಏನು? ಒಂದ್ ಸಂಬಂಧ ನೋಡಿದೀನಿ, ಹುಡುಗ ತುಂಬಾ ಒಳ್ಳೆಯವನು, ಕೋಟ್ಯಾಧೀಶ್ವರ. ನೀನು ಒಪ್ಪೋದಾದ್ರೆ ಅವ್ರ ಮದುವೆ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೋಡಿ ಮಿಸ್ಟರ್ ಪ್ರಕಾಶ್, ನನ್ನ ತಮ್ಮ ನೋಡಿರೋ ಸಂಬಂಧ ಅಂದಮೇಲೆ ನನ್ನ ಮಗಳನ್ನ ನಾನು ಕಣ್ಣು ಮುಚ್ಕೊಂಡಿದ್ದಾರೆ ಇರೋಕ್ಕೂ ರೆಡಿ. ಥ್ಯಾಂಕ್ ಯು ಸರ್. ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋಣ ಮೋಹನ? ಹಾ, ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡಿ ಈ ಮದುವೆಯನ್ನು ಮಾಡಿ ಮುಗಿಸ್ಬಿಡೋಣ. ಶೋಭಾ, ನಿನ್ ರವಿ ಬಂದಿದ್ದಾನಮ್ಮ. ರವಿನಾ? ಎಲ್ಲಮ್ಮ ಎಲ್ಲಮ್ಮ, ನನ್ ರವಿ ಹೊರಗಡೆ ಇದ್ದಾನೆ. ಶೋಭಾ, ನೀನ್ ಈ ರೀತಿ ಊಟ ತಿಂಡಿ ಬಿಟ್ಟು ಕೊರಕ್ತಿರೋದನ್ನ ನಾನು ನಿನ್ ನೋಡಕ್ಕಾಗಲ್ಲಮ್ಮ. ರವಿನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗು. ಶೋಭಾ ರವಿ ಜೊತೆ ಹೋಗ್ತಿದ್ದಾಳ. ನಮ್ಮವ್ರನ್ನೆಲ್ಲ ಕರ್ಕೊಂಡು ಹೋಗಿ ಆ ರವಿನ ಕೊಂದಾದ್ರೂ ಸರಿ, ನನ್ನ ಮಗಳನ್ನ ಕರ್ಕೊಂಡು ಬಾ. ಹೋಗು. ನಾನು ಯಾರು ಅಂತ ಈ ಕನ್ನಡ ನೆಲದಲ್ಲಿ ಹುಟ್ಟಿರೋ ಎಲ್ರಿಗೂ ಚೆನ್ನಾಗಿ ಗೊತ್ತು. ಜೀವಕ್ಕೆ ಜೀವ ಕೊಡೋನೆ ಈ ದೇವ. ದೇವ್ರ ಹಾಗೆ ಬಂದು ನಮ್ ಜೀವ ಉಳಿಸಿದ್ರೆ ಸರ್, ನಮಗ್ ಬಾಳ್ಕೊಟ್ಟ ಭಗವಂತ ಸರ್ ನೀವು. ಸರ್, ನಾವಿಬ್ರು ಮನೆಯಿಂದ ಓಡಿ ಬಂದ ಪ್ರೇಮಿಗಳು, ಜೋಡಿ ಜೀವಗಳು. ಹೌದು ಸರ್. ಇದೆಲ್ಲ ನಮ್ ತಂದೆ ಏರ್ಪಾಡು ಸರ್. ಮಗಳ ಜೀವನ ಹಾಳು ಮಾಡೋದಕ್ಕೆ ತಂದೆದೇ ಏರ್ಪಾಡು. ಯಾರಮ್ಮ ಪುಣ್ಯಾತ್ಮ? ಮೋಹನ್ ರಾಜ್ ಅಂತ. ಮೋಹನ್ ರಾಜ್? ಓಹೋ, ಆ ಪುಣ್ಯಾತ್ಮನೇ ನಿಮ್ಮಪ್ಪನಾ?
ನಿನಗೊಬ್ಬ ಚಿಕ್ಕಪ್ಪನೂ ಇರ್ಬೇಕಲ್ಲ. ಹೌದು ಸರ್, ರಾಮರಾಜ್ ಅಂತ. ಈ ವಿಷಯ ನಿಮಗೆ ಹೇಗೆ ಗೊತ್ತು ಸರ್? ನನಗೆಲ್ಲ ಗೊತ್ತು. ನೀವೇನು ಹೆದರ್ಕೋಬೇಡಿ, ಈ ದೊಡ್ಡಪ್ಪ ಇರೋವರೆಗೂ ಯಾವ ಅಪನಾಟನೂ ಏನೂ ನಡೆಯೋದಿಲ್ಲ. ಇಷ್ಟು ಜನ ದಾಂಡಿಗರು ಇದ್ಕೊಂಡು ಆಫ್ಟರ್ ಆಲ್ ಒಬ್ಬನ ಹೊಡೆಯಕ್ಕಾಗ್ಲಿಲ್ವಾ? ಎಲ್ಲಿದ್ದಾನ ಅವನು? ಜೋಗಿ ಮಠದ ಕಾಡಲ್ಲಿದ್ದಾನೆ. ಶೋಭಾ ರವಿ, ಅವರಿಬ್ರು ಅವನ ಜೊತೆ ಇದ್ದಾರೆ. ಅವ್ರವನ್ ಜೊತೆಲಿ ಇರೋವರೆಗೂ ಯಾರು ಅವ್ರ ಮೈಮುಟ್ಟಕ್ ಸಾಧ್ಯ ಇಲ್ಲ. ನಾಯಿ, ನನ್ನ ಶತ್ರು ನನ್ನ ಮುಂದೆ ಹೊಗಳ್ತೀನೋ? ಅವನ್ನ ರವಿನ ಗುಂಡಿಟ್ಟು ಓಡಾಯಿಸಿ ನನ್ನ ಮಗಳನ್ನ ನಾನು ಕರ್ಕೊಂಡು ಬರ್ಲಿಲ್ಲ. ನನ್ನ ಹೆಸರು ಮೋಹನ್ ರಾಜ ಅಲ್ಲ. ಶೋಭಾ, ಈ ಹುಡುಗನ್ ಮದುವೆ ಆಗೋಕ್ ನಿಮ್ ತಂದೆ ಯಾಕೆ ಅಡ್ಡಿ ಪಡಿಸ್ತಾ ಇದಾರೆ? ಅದು ನಾನ್ ಹೇಳ್ತೀನಿ ಸರ್. ನನ್ನ ಹೆಸರು ರವಿ ಅಂತ. ನಾನ್ ಕೀಳ್ ಜಾತಿಗೆ ಸೇರಿದವನು ಅಂತ ಇವ್ರ ತಂದೆ ನನ್ನಿಂದ ಶೋಭಾನ ಬೇರೆ ಮಾಡಕ್ ನೋಡ್ತಿದ್ದಾರೆ. ಓಹೋ, ಜಾತಿ ಪ್ರಶ್ನೆನಾ? ರವಿ, ಯಾವೂರ್ನಿಂದು? ನಿಮ್ ತಂದೆ ಯಾರು? ಏನ್ ಕೆಲಸ ಮಾಡ್ತಿದ್ದಾರೆ? ನಮ್ದು ಮಾರನಹಳ್ಳಿ ಸರ್. ನಮ್ ತಂದೆ ಹೆಸರು ನಾರಾಯಣಪ್ಪ ಅಂತ. ಈಗ ಸಿಟಿಯಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾರೆ. ಓ ಸರ್, ನಮ್ ಪ್ರಾಣ ಉಳಿಸಿದೀರಾ. ನಮ್ ಮದುವೆನೂ ಮಾಡಿಸಿ, ಪುಣ್ಯ ಕಟ್ಕೊಳ್ಳಿ ಸರ್. ಸರ್, ರವಿ ಇಲ್ದೆ ನನ್ನಿಂದ ಬದುಕೋಕಾಗಲ್ಲ ಸರ್. ದಯವಿಟ್ಟು ಹೆದರ್ಕೋಬೇಡಿ. ನಿಮ್ ಮದುವೆ ನಡೆದೇ ನಡೆಯುತ್ತೆ. ನಿಮ್ ಮದುವೆನ ತಪ್ಪಿಸೋಕೆ ಹರಿಹರ ಬ್ರಹ್ಮಾದಿಗಳಿಂದಾನು ಸಾಧ್ಯ ಇಲ್ಲ. ಯಾರ ಅವನು? ಮರ್ಯಾದೆ ನನ್ನ ಮಗಳನ್ನ ಹೊರ ಕರ್ಕೊಂಬಂದ್ಬಿಡು. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಮರ್ಯಾದೆ ನನ್ನ ಮಗಳನ್ನ ಕರ್ಕೊಂಡು ಹೊರಗ್ ಬಾ, ಇಲ್ಲ ಅಂದ್ರೆ ಇವತ್ ನೀನ್ ಹೆಣ ಉಳುತ್ತೆ. ನಿನ್ನ ಮಗಳ ಇಷ್ಟದ ಪ್ರಕಾರ ಅವಳು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಮಾಡೇ ಮಾಡ್ತೀನಿ. ನಡೆಯಲ ಸರ್. ಏನ್ ಸರ್ ಇದು? ನಮ್ ತಂದೆ ನಿಮ್ಮನ್ನ ನೋಡಿ ಹೆದರ್ಕೊಂಡು ಹೋಗ್ಬಿಟ್ರಲ್ಲ, ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ನಿನಗೆಷ್ಟು ಆಶ್ಚರ್ಯ ಆಯ್ತು, ಅದಕ್ಕಿಂತ ಹೆಚ್ಚಿನ ಆಶ್ಚರ್ಯ ನಿಮ್ಮ ಅಪ್ಪನಿಗೆ. ಅವ್ರು ಒಡ ಹುಟ್ಟಿದ ಅಣ್ಣನೋಡಾಗಿರ್ಬೇಕು, ಅದಕ್ಕೆ ಸುಮ್ಮನೆ ಹೋಗ್ಬಿಟ್ಟ. ಅಂದ್ರೆ ನೀವು ಅವರಿಗೆ? ಹೌದಮ್ಮ, ಆ ಮೃಗಗಳು ನನ್ನ ಬೆನ್ನಲ್ಲಿ ಬಿದ್ದು ಬಂದವರು. ಹಾಗಾದ್ರೆ ನೀವು ನಮ್ಮ ದೇವ ದೊಡ್ಡಪ್ಪನ? ಹೌದು ಶೋಭಾ, ಆ ದೌರ್ಭಾಗ್ಯ ದೊಡ್ಡಪ್ಪ ನಾನೇ. ದೊಡ್ಡಪ್ಪ, ಅಮ್ಮ ನಿಮ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾಳೆ. ಇಷ್ಟೆಲ್ಲ ರಕ್ತ ಸಂಬಂಧಿಗಳಿದ್ರು ಕೂಡ ನೀವು ದೊಡ್ಡಮ್ಮ ಈ ಕಾಡ್ನಲ್ಲಿ ಈ ತರ ಯಾಕ್? ದೊಡ್ಡಪ್ಪ ಹೇಳಿ, ದೊಡ್ಡಪ್ಪ ಹೇಳಿ. ಹೇಳ್ತೀನಿ ಹೇಳ್ತೀನಿ. ತೆಂಗಿನಕಾಯಿ 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 ತೆಂಗಿನಕಾಯಿ. ಅಯ್ಯಯ್ಯೋ, ಹೊತ್ತಾಗೋಯ್ತು. ಏ ದೇವಾ, ಅದೇ ನೀ ಪಾಟಿ ಅರ್ಜೆಂಟು? ಬೇಗ ಮನೆ ಸೇರ್ಕೋಬೇಕು. ಇಷ್ಟ ಬೇಗ ಮನೆಗೆ ಹೋಗಿ ಏನ್ ಮೊಟ್ಟೆ ಇರ್ತೀಯಾ? ಇಲ್ಲ, ಮೊಟ್ಟೆ ಆಮ್ಲೆಟ್ ಮಾಡ್ತೀನಿ. ಹಂಗಾರೇನೋ ವಿಶೇಷ ಆಯ್ತೆ. ಏ ದೇವು ದೇವು ಹೇಳು ದೇವು. ಸಿಟಿಯಿಂದ ನನ್ನ ತಮ್ಮಂದ್ರು ಬಂದವ್ರೆ, ಪಾಪ ಹಸುಕೊಂಡಿರ್ತಾರೆ. ಹೋಟೆಲ್ ಊಟ ಮಾಡಿ ಮಾಡಿ ಅವ್ರ ನಾಲ್ಗೇನು ಜಡ್ ಕಟ್ಟಿರುತ್ತೆ, ಅದಕ್ಕೆ ಇವತ್ತು ನನ್ ಕೈ ರುಚಿ ತೋರ್ಸೋಣ ಅಂತ. ಯಾವಾಗ್ಲೂ ನಿನಗೆ ನಿನ್ ತಮ್ಮಗಳದೇ ಚಿಂತೆ. ನನ್ ಚಿಂತೆನೇ ಇಲ್ಲ ನಿಂಗೆ. ಅದಕ್ಕೇನಂತೆ, ತಾಳಿ ಕಟ್ಟಿದ್ಮೇಲೆ ನಿನ್ ಚಿಂತೆ, ಅಲ್ಲಿವರೆಗೂ ನೋ ಟೈಮ್. ದೇವಾ, ಹೇಳೋದೇ ಮರ್ತಿದ್ದೆ, ಇವತ್ ಸಂಜೆ ಬಾಂಬೆ ಶೋಗ್ ಹೋಗೋಣ, ಬರ್ತೀಯಾ? ಪುಕ್ಸಟ್ಟೆ ಆದ್ರೆ ಯಾವ ಶೋ ಬೇಕಾದ್ರು ಬರ್ತೀನಿ. ಓನಾ ರಾಮ, ಅವನ್ ಯಾವನ್ ಇಲ್ಲಿ ಇಲ್ಲ ಕಣೋ. ಇಲ್ವಾ? ಪಾಪ ಹಸ್ಕೊಂಡು ಎಲ್ಲೋಗಿದ್ದಾರೆ ಹುಡುಗರು? ಹ್ಮ್, ಹೋದ್ರು ಸುಡುಗಾಡಿಗೆ. ತುತ್ತತ್ತೋ ಬಿಡ್ತು ಅನ್ನೇ. ಲೇ, ಆ ಮುಂಡೆ ಗಂಡ್ರೆ ಆತರ ಹೇಳ್ಬಿಟ್ಟು ಹೋದ್ರು ಕಣೋ. ನೀವೇನೋ ಅಂದಿರ್ತೀರಾ? ಅಂದೆ, ಸಾವಿರಾರು ರೂಪಾಯಿ ಕೇಳ್ತಾರೆ, ಎಲ್ಲಿಂದ ತಂದು ಕೊಡ್ತೀಯಾ? ಅದಕ್ಕೆ ಬಾಯಿಗೆ ಬಂದಾಗ ಅಂದೆ, ಭೂಮಿಗೆ ಭಾರವಾಗಿ ಕೂಳಿಗೆ ದಂಡವಾಗಿ ಬದುಕಬೇಡಿ, ನೀವು ಓದು ಬೋರ್ಲು ಬಿದ್ದಿದ್ದು ಸಾಕು, ದುಡ್ಕೊಂಡು ತಿನ್ನಿ ಅಂದೆ. ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೊರಟೋದ್ರು. ಸತ್ತೋಗ್ತೀನಿ ಅಂತ ಹೊರಟೋದ್ರ? ಹ್ಞೂ. ಪಾಪ ಹಗಲು ರಾತ್ರಿ ನಿದ್ದೆ ಗಟ್ಟು ಶಿವನೆ ಅಂತ ಹಳ್ಳಿಗೆ ಬಂದ್ರೆ ಅವನ್ನ ಬಾಯಿ ಬಂದ ಬೈದ್ ಕಳಿಸ್ಬಿಡೋದಾ? ಲೈ, ಅವ್ರೆಲ್ಲಿಗೆ ಹೋಗ್ತಾರೆ? ಹೊಟ್ಟೆ ತಾಳ ಹಾಕಿದ್ರೆ ನಾಯಿಗಳು ಬಂದಂಗೆ ಇಲ್ಲಿಗೆ ಬರ್ತಾರೆ. ಎಲ್ಲಾದ್ರೂ ಉಂಟಾ ಅಪ್ಪಯ್ಯ? ಛೇ, ಎಷ್ಟು ನೊಂದ್ಕೊಂಡೋದ್ರೋ ಏನೋ. ನಾನು ಈಗಲೇ ಹೋಗಿ ಅವರೆಲ್ಲಿದ್ರು ಕರ್ಕೊಂಡ್ ಬರ್ತೀನಿ. ಎಲ್ಲ ಆದ್ಮೇಲೆ ಬಂದಿದ್ಯಾ ನೀನು?
ನಿನ್ಗೋಸ್ಕರ ನಾನು ಎಷ್ಟೊತ್ ಕಾಯ್ತಾ ಇದ್ದೆ ಗೊತ್ತಾ? ಸ್ವಲ್ಪ ಸುಮ್ಮನೆ ಗೌರಿ, ನೀನು ಎಲ್ಲ ಪೋದ್ರಿ ಇವ್ರು. ರಮಾ, ಅಯ್ಯ ಒಳ್ಳೆ ಹುಡುಗ್ರಪ್ಪ ನೀವು. ಅಲ್ರಯ್ಯ, ಅಪ್ಪಯ್ಯ ಸಿಟ್ನಾಗ ಒಂದ್ ಮಾತು ಹೇಳಿದ್ರು ಅಂತ ಮನೆ ಬಿಟ್ಟೆ ಓಡ್ ಬಂದ್ಬಿಡದ? ನಡೀರಿ ಮನೆಗೆ. ಇಲ್ಲ, ನಾವು ಬರೋದಿಲ್ಲ, ನಾವು ಸಾಯ್ತೀವಿ. ಆಗ್ತೀನಿ ನೋಡು, ಬುದ್ಧಿಗಿದ್ದು ಇದೆಯಾನೇ ನಿಂಗೆ? ನಿನ್ಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳ್ಬೇಕು. ಅಪ್ಪ ಹಿಂಗ್ ಮುಂಚೆನೆ ಬಿಪಿ. ನಡೀರಿ ಮನೆಗೆ ಹೋಗೋಣ. ನಿಮ್ಮಿಬ್ರಿಗೂ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ಇದೆ. ಹಾಗಾದ್ರೆ ನಡೀರಿ ಮನೆಗೆ. ನೋಡು, ನಮ್ಗೆ ಪುಸ್ತಕ ಫೀಸು ಹಾಸ್ಟೆಲ್ ಖರ್ಚು ಅಂತ 30,000 ರೂಪಾಯಿ ಬೇಕು. 30,000 ರೂಪಾಯ? ಅಷ್ಟೊಂದ್ ಹಣ ಯಾಕ್ರಯ್ಯ? ಇಷ್ಟ ಇದ್ರು ಕೊಡು, ಕಷ್ಟ ಆದ್ರೆ ಬಿಡು. ನೋಡು, ಆಮೇಲೆ ಓದೋದ್ ಬಿಟ್ಟು ನಾವು ಹಳ್ಳಿಗೆ ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ. ಬೇಡ್ರಪ್ಪ, ಎಷ್ಟೇ ತೊಂದ್ರೆ ಬರ್ಲಿ ನಾನ್ ನಿಭಾಯಿಸ್ತೀನಿ. ನೀವು ಮಾತ್ರ ಓದ್ ಬಿಡ್ಬೇಡಿ, ನೀವು ಚೆನ್ನಾಗಿ ಓದ್ಬೇಕು. 30,000 ನಮ್ಗೆ ಇವತ್ತೇ ಬೇಕು, ನಾವು ಊರು ಹೋಗ್ಬೇಕು. ಆಯ್ತು ಕಣ್ರು, ಆ ಜವಾಬ್ದಾರಿ ನನಗಿರ್ಲಿ, ಬನ್ನಿ ಮನೆಗೆ ಹೋಗೋಣ. ತಮ್ಮಂದ್ರು ಸಿಕ್ಕಿದ್ರು ಅಂತ ಹೊರಟೆ ಬಿಟ್ಯಾ? ಸುಮ್ಕಿರು ಗೌರಿ ನೀನು. ಅಪ್ಪಯ್ಯ, ನನ್ನ ಅಪ್ಪಯ್ಯ ಅಂತ ಕರಿಬೇಡ. ಮತ್ತಿನ್ನೇನ್ ಕರೀಲಿ ಅಪ್ಪಯ್ಯ? ಏನಂತ ಕರೀಲ. ಯಾಕೆ ಹೊಡಿತಿದ್ಯಾ ಅಪ್ಪಯ್ಯ? ನನಗೂ ಸ್ಟ್ರೇಟ್ ಆಗಿ ಹೊಲ್ದಿಂದಾನೇ ಬರ್ತಾ ಇದ್ದೀನಿ ಅಪ್ಪಯ್ಯ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಪ್ರಪಂಚ ಕಣ್ಣು ಮುಚ್ಕೊಂಡಿರಲ್ಲ ಕಣ. ಬೆಕ್ಕು ಹಾಲು ಅದೇನು ಹೇಳ್ತಿದ್ಯಾ ಅಪ್ಪಯ್ಯ? ಅದೇನು ಅಂತ ಹೇಳ್ಬಿಟ್ಟು ಹೊಡಿ ಅಪ್ಪಯ್ಯ. ಹೇಳ್ಬಿಟ್ಟು ಹೊಡಿಬೇಕಾ? ಅವನು ಬಡ್ಡಿ ಬಸಯ್ಯ ಸಿಕ್ಕಿದ್ದ, ಅವನು ನನಗೆಲ್ಲ ಹೇಳ್ದ. ಬಡ್ಡಿ ಬಸಯ್ಯ ಸಿಕ್ಕಿದ್ದ ಎಲ್ಲ ಹೇಳ್ಬಿಟ್ನ. 30,000 ರೂಪಾಯಿ ಸಾಲ ಮಾಡಿ ಆ ಶೋಕಿಲಾಲ್ರ ಬಾಯಿಗೆ ಹಾಕಿದ್ಯಲ್ಲೋ ಅಪ್ರಯೋಜಕ. ನನ್ನ ತಮ್ಮಂದ್ರಿಗೋಸ್ಕರ ನಾನು ಎಷ್ಟು ನೋವು ಹಿಂಸೆ ಬೇಕಾದ್ರೂ ಅನುಭವಿಸ್ತೀನಿ, ಆದ್ರೆ ಅವ್ರಿಗೆ ಮಾತ್ರ ನೋವಾಗ್ಬಾರ್ದು. ಅವ್ರು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ಅಪ್ಪಯ್ಯ. ಅಯ್ಯೋ ಬೆಕರ್ ಮುಂಡೆದೆ, ಹಾವಾಗ ಹಾಲು ಹಿಡ್ದು ಏನೋ ಪ್ರಯೋಜನ? ಚಚೆ ಬಿಡ್ತು ಅನ್ನಿ ಅಪ್ಪಯ್ಯ, ಬಿಡ್ತು ಅನ್ನಿ. ದೇವು ದೇವು, ನೀನು ಯಾವಾಗ್ಲೂ ಚೆನ್ನಾಗಿರ್ಬೇಕು ಕಣೋ ಮಗ. ನೀನು ಬೆವರು ಬೀದಿ ಪಾಲಾಗ್ಬಾರ್ದು ಕಣೋ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸುಜಾತಾ. ಥ್ಯಾಂಕ್ ಯು, ತಗೊಳ್ಳಿ. ಆಹಾ, ಮೊದಲು ನೀವು ನನ್ನ ಪ್ರೆಸೆಂಟೇಶನ್ ತಗೊಳ್ಳಿ. ಪ್ರೆಸೆಂಟೇಶನ್? ಹೌದು, ಇವತ್ತು ನಿಮ್ ಬರ್ತ್ಡೇ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಪ್ರಿಟಿ ಬರ್ಡ್ಗೆ ಬರ್ತ್ಡೇ ಪ್ರೆಸೆಂಟೇಶನ್. ನೋ ಥ್ಯಾಂಕ್ಸ್. ತಗೊಳ್ಳಿ, ಪರವಾಗಿಲ್ಲ. ದಟ್ಸ್ ಇಟ್. ರೇಷ್ಮೆ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಎಸ್, ಮಾರ್ನಳ್ಳಿ ಜಮೀನ್ದಾರ್ ಬೆಳ್ಳಿ ಬಟ್ಲ ರಾಜಣ್ಣನ ಮಕ್ಕಳು ನಾವು. ಯಾ, ನಾವ್ ಯಾವತ್ತು ಜುಜ್ಬಿ ಗಿಫ್ಟ್ ಕೊಡೋಲ್ಲ, ಜುಜ್ಬಿ ಜಡೆ ಫಾಲೋ ಮಾಡಲ್ಲ. ಕರೆಕ್ಟ್. ತಗೊಳ್ಳಿ ಸ್ವೀಟ್, ನಾನು ಹೋಗ್ಬೇಕು. ನೋ 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 ನೋ, ನನಗೆ ಈ ಸ್ವೀಟ್ ಬೇಡ, ಈ ಸ್ವೀಟ್. ವಾಟ್ ನಾನ್ಸೆನ್ಸ್ ಆರ್ ಯು ಡೂಯಿಂಗ್? ಐ ಲವ್ ಯು ಸುಜಿ ಡಿಯರ್, ಕಮ್ ಆನ್. ಯು ಸ್ಕೌಂಡ್ರ ಸುಜಾತ, ಯಾಕೋ ಹಕ್ಕು ಕೊತ್ತಿಯಾ? ನಿನ್ ಜಮೀನ್ದಾರ್ ಏನಿದ್ರು ನಿಮ್ ಹಳ್ಳಿಲಿ ಇಟ್ಕೋ. ಬಿಹೇವ್ ಯುವರ್ ಸೆಲ್ಫ್. ನಡೆ. ಸ್ವಾಗತ, ಸುಸ್ವಾಗತ. ಜಮೀನ್ದಾರು ಬೆಳ್ಳಿ ಬಟ್ಲು ರಾಜಣ್ಣನವರ ಸುಪುತ್ರ ದ್ವಯರಿಗೆ ಸ್ವಾಗತ. ಕಾಲೇಜ್ ಹುಡುಗಿರ ಬರ್ತ್ಡೇಗೆ ರೇಷ್ಮೆ ಸೀರೆ ಪ್ರೆಸೆಂಟ್ ಮಾಡೋ ಶ್ರೀಮಂತ ಕುಟುಂಬದ ಕುಮಾರ ದ್ವಯರಿಗೆ ಸುಸ್ವಾಗತ. ವೆರಿ ಗುಡ್, ವೆರಿ ಗುಡ್. ಅಂತೂ ನಾವ್ ಯಾರು, ನಮ್ ಯೋಗ್ಯತೆ ಏನು ಅಂತ ಈಗ್ಲಾರು ನಿಮಗ್ ಗೊತ್ತಾಯ್ತಲ್ಲ ಮಿಸ್ ಸುಜಾತ. ಬಹಳ ಸಂತೋಷ. ಏನಿದು ಇದು? ನಿಮ್ಮಣ್ಣ ನಿಮ್ಗೋಸ್ಕರ ಕಳ್ಸಿರೋ ಮಿಡಿಗಾಯಿ ಉಪ್ಪಿನಕಾಯಿ ಹುಚ್ಚಲ್ ಚಟ್ನಿ. ನಮ್ಮಣ್ಣ? ಯಾಕ್ ಕಣ್ಕಂಡ್ ಬಿಡ್ತಿದ್ದೀರಾ? ಓ, ನಿಮ್ ನಿಜವಾದ ಬಣ್ಣ ಬಯಲಾಯ್ತು ಅಂತನಾ? ಇದನ್ನ ಮಾರ್ನಳ್ಳಿ ಸೆಲೂನ್ ನಾರಾಯಣಪ್ಪನವ್ರ ಕೈಲಿ ನಿಮ್ಮಣ್ಣ ಕಳ್ಸಿದ್ದಾರೆ. ಯಾಕೆ? ಪಾಪ ರೈತರು ತಮ್ಮಂದ್ರು ಅಂತ ಹೇಳ್ಕೊಳಕ್ಕೆ ಅವಮಾನನಾ? ಸುಜಾತ ಶಟ್ ಅಪ್. ಜಮೀನ್ದಾರು ಮಕ್ಕಳು ಅಂತ ಹೇಳ್ಕೊಂಡು ಹೆಂಗಸರು ಸರಿ ಹಿಂದೆ ಅಲಿತೀರೇನ್ರೋ ರಾಸ್ಕಲ್ಸ್. ಇಟ್ಸ್ ಅ ಶೇಮ್ ಆನ್ ಯುವರ್ ಪಾರ್ಟ್. ತಗೊಳ್ಳಿ ನಿಮ್ ಹುಚ್ಚಲ್ ಚಟ್ನಿ. ಅಪ್ಪಯ್ಯ, ನಮ್ ರಾಮ ಅಲ್ವ ಬರ್ತಿರೋದು? ದೇವಣ್ಣ, ದೇವಣ್ಣ. ರಾಮ? ದೇವಣ್ಣ. ಏನೋ, ಇದು ಒಬ್ನೇ ಬರ್ತಿದ್ಯಾ? ಮೋನ ಎಲ್ಲೋ? ಮೋನ? ಅವನು. ಯಾಕೋ, ಏನಾಯ್ತು? ಚೆನ್ನಾಗಿದಂತಾನೆ? ಚೆನ್ನಾಗೇನೋ ಇದ್ದಾನೆ. ಆದ್ರೆ ಮತ್ತೇನಾಯ್ತು ಹೇಳು. ಈ ಕಡೆ ಬಾ ಹೇಳ್ತೀನಿ, ಅಪ್ಪಯ್ಯ ಇದ್ದಾನೆ. ಏಯ್, ಅದೇನ್ ಬಗಳ್ಬೇಕಲ್ತಿದ್ಯಾ? ನನ್ನ ಮುಂದೆನೆ ಬಗಳು. ಮತ್ತೆ ಕಾಲೇಜಲ್ಲಿ ಕಾಲ ನಮ್ಮ ಮಕ್ಕಳ ಅಪ್ಪಯ್ಯ ಅಥವಾ ಅಪ್ಪಯ್ಯ
ಅದೇನು ಅಂತ ನಾನು ಪೊಲೀಸ್ ಸ್ಟೇಷನ್ ಹೋಗಿ ವಿಚಾರಿಸ್ತೀನಿ ತಾಳಿ. ಮೋನಾ, ಏನಪ್ಪ ಇದೆಲ್ಲ? ರಾಮು ಹೇಳಿದ್ದಲ್ಲ ನಿಜ ಏನು? ನನ್ನ ಕ್ಷಮಿಸ್ಬಿಡಣ, ಕ್ಷಮಿಸ್ಬಿಡು. ಐ ಆಮ್ ಸಾರಿ. ಸಮಾಧಾನ ಮಾಡ್ಕೊ. ಯಾರಿದ್ದೀರಾ ಮನೇಲಿ? ನಮಸ್ಕಾರ. ಯಾರು ನೀವು? ಯಾರು ಬೇಕಾಗಿತ್ತು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದಲು ನಿಮ್ಮ ಯಜಮಾನನ ಕರಿ. ಮಾರ್ನಹಳ್ಳಿ ಜಮೀನ್ದಾರ್ ಬೆಳ್ಳಿ ಭಟ್ಟಳು ರಾಜಣ್ಣನವರ ಜ್ಯೇಷ್ಠ ಪುತ್ರ ದೇವಣ್ಣ. ದೇವಣ್ಣ ಬಂದಿದ್ದಾರೆ. ತಾವು ಮೊದಲು ಕೂತ್ಕೊಳ್ಳಿ. ನಾವಿಲ್ಲಿ ಕೂತ್ಕೊಂಡು ಮೋಜು ಮಾಡೋಕೆ ಬರಲಿಲ್ಲ. ನಮ್ಮ ಹಳ್ಳಿಯಿಂದ ಯಾವನೋ ಬಂದು ನಾವು ಜಮೀನ್ದಾರ ಅಲ್ಲ ಅಂತ ಹೇಳಿದಂತೆ, ಅದನ್ನ ಕೇಳಿ ನಿಮ್ಮ ಯಜಮಾನರ ಮಗಳು ನನ್ನ ತಮ್ಮನಿಗೆ ಅವಮಾನ ಮಾಡಿ ಅವನು ಕಂಬಿ ಎಣಿಸುವಾಗ ಮಾಡಿದ್ದಾಳೆ. ಇದರಿಂದ ನನ್ನ ತಮ್ಮನ ಭವಿಷ್ಯ ಏನಾಗುತ್ತೆ? ನನ್ನ ತಮ್ಮನ ಭವಿಷ್ಯನ ಹಾಳು ಮಾಡೋನು ಯಾವನೇ ಆಗಿರ್ಲಿ, ನಾನು ಅವನ ಜೀವ ಸಹಿತ ಉಳಿಸೋದಿಲ್ಲ. ಹಾ, ಇದು ನಮ್ಮ ಮಾನಾಪಮಾನದ ಪ್ರಶ್ನೆ. ಮೊದಲು ನಿಮ್ಮ ಯಜಮಾನರ ಬರ ಹೇಳು. ರೇ ಮಿಸ್ಟರ್, ಈ ಮನೆ ಯಜಮಾನ ನಾನೇ. ನೀವ ಯಜಮಾನ? ನೀವ ಈ ಮನೆ ಯಜಮಾನ? ಮೊದ್ಲೇನೆ ಯಾಕೆ ಹೇಳಿಲ್ಲ ಸ್ವಾಮಿ? ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ನನ್ನ ತಮ್ಮ ನಿಮ್ಮ ಮಗಳನ್ನ ಪ್ರೀತಿಸಿದಾನೆ. ನಿಮ್ ಮಗಳಿಗೆ ಅದು ಇಷ್ಟ ಆಗಿಲ್ಲ, ಅವಮಾನ ಮಾಡಿದ್ದಾಳೆ. ಅದಕ್ಕೆ ಇಂತಹ ಒಂದು ಅನಾಹುತ ನಡೆದೋಗಿದೆ. ಅಂದ್ರೆ ನಿಮ್ ತಮ್ಮ ಮಾಡಿ ಸರಿ ಅಂತೀರಾ? ಛೇ, ಸರಿ ಅನ್ನೋ ಮೂರ್ಖ ಸ್ವಾಮಿ. ಘಟಿಸಿದ ಘಟನೆ ಬಗ್ಗೆ ಸರಿ ತಪ್ಪು ಅಂತ ಬರೀ ವಾದ ಮಾಡೋನು ಶತಮೂರ್ಖ. ಆದ ತಪ್ಪನ್ನ ತಿದ್ದಿ ಸರಿಪಡಿಸೋ ಮೇಧಾವಿ. ಈಗ ನೀವು ಆ ಮೇಧಾವಿ ಆಗ್ಬೇಕು. ಇದು ತಿದ್ದಿ ಸರಿಪಡೋದಕ್ಕೆ ಸಾಧ್ಯವಿಲ್ಲದಿರುವಂತ ತಪ್ಪು. ಗಂಡಿನ ಕೌಡಿಕೆ ಒಳಗಾದ ಯಾವ ಹೆಣ್ಣಿಗೂ ಈ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಯಾಕೆ ಸಿಗಲ್ಲ? ಖಂಡಿತ ಸಿಗುತ್ತೆ. ಈ ಪ್ರಪಂಚದಲ್ಲಿ ಸರಿಪಡಿಸೋಕಾಗದಿರುವಂತ ತಪ್ಪು ಯಾವುದೂ ಇಲ್ಲ ಸ್ವಾಮಿ. ಅದು ಅಲ್ಲದೆ ವಯಸ್ಸಿನ ಹುಡುಗ ಹುಡುಗಿರು ತಪ್ಪು ಮಾಡದೆ ನಾವು ಮಾಡೋಕ್ಕಾಗತ್ತೆ? ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ, ಈಗ ನಮ್ಮಿಬ್ರು ಉಳಿದಿರೋದು ಒಂದೇ ದಾರಿ. ನಾವಿಬ್ರು ನಿಂತು ಅವರಿಬ್ರು ಮದುವೆ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಮನೆತನದ ಮಾನ ಮರ್ಯಾದನು ಉಳಿಯುತ್ತೆ, ನಿಮ್ ಮಗಳ ಜೀವನ ಸರಿ ಹೋಗುತ್ತೆ. ಏನಂತೀರಾ? ಅದ್ ಸಾಧ್ಯ ಇಲ್ಲ. ಒಂದ್ ಹೆಣ್ಣಿನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಅವಳ ಮೇಲೆ ಬಲತ್ಕಾರವಾಗಿ ಅತ್ಯಾಚಾರ ಮಾಡ್ದನ್ನ, ನಾನು ಖಂಡಿತ ಮದುವೆ ಆಗಲ್ಲ. ಸುಜಾತ, ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನಾನ್ ಜಮೀನ್ದಾರ ಅಲ್ಲ, ಒಬ್ಬ ಸಾಮಾನ್ಯ ರೈತನ ಮಗ. ನನ್ನ ತಮ್ಮನ್ನ ಉಳಿಸ್ಕೊಳಕ್ ಬೇರೆ ದಾರಿನೇ ತೋಚ್ತೆ. ನಾನು ಇಲ್ಲಿ ಹೀಗೆ ನಿಮ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ, ಆದ್ರೆ ಈಗ ನಿಮ್ಮನ್ನ ನೋಡಿದ ಮೇಲೆ. ಒಬ್ಬ ಸಾಮಾನ್ಯ ರೈತನಾಗ್ ಬಂದಿದ್ರೆ ನಿಮ್ ತಂದೆ ಈ ಮನೆ ಹೊಸು ತುಳಿಯೋಕು ನಾನು ಬಿಡ್ತಿರ್ಲಿಲ್ಲ. ನಿನ್ ಜೊತೆ ಮಾತಾಡೋ ಅವಕಾಶನೂ ನನ್ ಸಿಗ್ತಿರ್ಲಿಲ್ಲ. ಸುಜಾತ, ದಯವಿಟ್ಟು ನನ್ ಮಾತು ಕೇಳು. ಸಾಕ್ ನಿಲ್ಸು. ನನ್ ತಮ್ಮನ್ ಮದ್ವೆ ಮಾಡ್ಕೊಂತ ಕೇಳೋಕೆ ನಿನ್ ಬಾಯ ಆದ್ರೂ ಹೇಗ್ ಬಂತು? ನನ್ನ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬದಿಗೊತ್ತೆ ನಿನ್ ತಮ್ಮನ್ ಮದ್ವೆ ಮಾಡ್ಕೊಂಡು ನನ್ ಜೀವನವೆಲ್ಲ ನರಕ ಅದನ್ನ ಅನ್ಭವಿಸ್ಬೇಕಾ? ಚೇ, ಖಂಡಿತ ನಾನು ಆ ಉದ್ದೇಶದಿಂದ ಹೇಳ್ತಾ ಇಲ್ಲಮ್ಮ. ಕಳಂಕ ಹೊತ್ತ ಹೆಣ್ಣು ಎಷ್ಟು ದಿನ ಅಂತ ಈ ಸಮಾಜದಲ್ಲಿ ಬದುಕೋಕ್ ಸಾಧ್ಯ? ನಾಳೆ ನಿನ್ ವಿಷಯ ಕೋರ್ಟ್ನಲ್ಲಿ ಗೊತ್ತಾದ್ರೆ ಆಮೇಲೆ ನಿನ್ ಯಾರು ಮದುವೆ ಮಾಡ್ಕೋತಾರೆ? ಜೀವನವೆಲ್ಲ ಹೀಗೆ ಕೊರಗ್ತಾ ಕೊರಗ್ತಾ ಕಾಲ ಕಳೀತೀಯ? ನೋಡ್ ಸುಜಾತ, ನನಗ್ ತೋಚಿದ್ದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಆಮೇಲೆ ನಿನಗ್ ಸೇರಿದ್ದು. ನನ್ನ ತಮ್ಮನಲ್ಲಿ ಅಡಗಿರೋ ರಾಕ್ಷಸ ಪ್ರವೃತ್ತಿನ ನಾಶ ಮಾಡಿ ಅವನ್ನ ಸರಿಯಾದ ದಾರಿಗೆ ತರೋ ಶಕ್ತಿ ನಿನ್ನಲ್ಲಿ ಇದೆ ಅಂತ ನನಗ್ ಗೊತ್ತು. ಅವನ್ನ ಮದುವೆ ಮಾಡಿಕೊಂಡು ಕತ್ಲೆ ತುಂಬಿರೋ ನಮ್ಮ ಮನೆಗೆ ಬೆಳಕು ನೀಡೋ ನಂದಾದೀಪವಾಗಿ ನೀ ಬರಬೇಕು. ನಮ್ಮ ಮನೆಗೆ ಸಂತೋಷ ಕೊಡೋ ಮಹಾಲಕ್ಷ್ಮಿಯಾಗಿ ನೀ ಬರಬೇಕು. ಅದೇ ನನ್ನ ಆಸೆ. ಸುಜಾತ, ಈಗ ನೀನ್ ತಗೊಳ್ಳೋ ತೀರ್ಮಾನದಲ್ಲಿ ನಮ್ಮ ಮನೆತನದ ಮಾನ, ನನ್ನ ತಮ್ಮನ ಭವಿಷ್ಯ, ನಿನ್ನ ಜೀವನ ಅಡಗಿದೆ. ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬರ್ತೀಯ ಅಂತ ನಾನು ನಂಬಿದ್ದೀನಿ. ಇನ್ಸ್ಪೆಕ್ಟ್ರೆ, ಇನ್ಸ್ಪೆಕ್ಟ್ರೆ, ನಮ್ ಮನೆ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ. ನೋಡಿ, ಕೋರ್ಟ್ ಅಲ್ಲಿ ತೀರ್ಮಾನ ಆಗೋರ್ಗು ಇನ್ ಬಿಡಕ್ಕಾಗಲ್ಲ. ಇನ್ಸ್ಪೆಕ್ಟ್ರೆ, ನನ್ ತಮ್ಮನ ಜೀವನ ತಳ್ಳ ಅವನು ಹೊರಗೆ. ಸರ್, ಸ್ವಾಮಿ. ಇನ್ಸ್ಪೆಕ್ಟರ್, ಅವನ್ನ ಬಿಟ್ಬಿಡಿ. ಏನ್ ಹೇಳ್ತಿದ್ದೀರಾ ಮಿಸ್ ಸುಜಾತ? ನಾನು ಈ ಕೇಸ್ನ ವಾಪಸ್ ತಗೋತಾ ಇದ್ದೀನಿ. ಅಪ್ಪಯ್ಯ ಬನ್ನಿ. ನೋಡಿದ್ರ ಅಪ್ಪಯ್ಯ, ನಮ್ಮ ಮೋಹನ್ಗೆ ಜಾಮ್ ಜಾಮ್ ಅಂತ ಮದುವೆ ಮಾಡಿಸಿ ನನ್ನ ಜೊತೆಲೇ ಕರ್ಕೊಂಬಂದ್ಬಿಟ್ಟೆ. ಹುಡುಗಿ ತುಂಬಾ ಒಳ್ಳೆವಳು ಅಪ್ಪಯ್ಯ, ಬನ್ನಿ ಬನ್ನಿ. ಅಪ್ಪಯ್ಯ, ನಮ್ಮ ಮೋನಾ ಮಾಡಿ ತಪ್ಪನ್ನ ಕ್ಷಮಿಸಿ ಅವನ ಮದುವೆಯಾದ ಮಮತಾಮಯ್ಯ ಹೆಣ್ಣು.
ಏನ್ ಹುಡುಗಿ, ಬನ್ನಿ ಬನ್ನಿ ಬನ್ನಿ. ಆಯ್ತೇನೋ ನಿದ್ದೆ? ನೆನ್ನೆ ಯಾಕೆ ನೀನ್ ಈ ಮನೆ ಒಳಗಡೆ ಬಿಟ್ಕೊಂಡೆ ಗೊತ್ತಾ? ನಿನ್ನ ಮುದ್ದು ಮುಖ ನೋಡಲ್ಲ ಕಣೋ ಕತ್ತೆ. ಈ ಹುಡುಗಿ ಈ ಮನೆ ಮರ್ಯಾದೆ ಕಾಪಾಡಿದ್ಲು, ಒಳ್ಳೆ ಹುಡುಗಿ ಅಂತ ನಿಮ್ಮಣ್ಣ ಹೇಳಿದ್ನಲ್ಲ, ಅದಕ್ಕೆ ನೋಡು ಇನ್ ಮೇಲೆ ನೀನ್ ಈ ಮನೇಲಿ ಇರೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ಅದಕ್ಕೆ ನಿನ್ ಹೆಂಡ್ತಿ ನೀನ್ ಕರ್ಕೊಂಡು. ಏನ್ ಹೇಳ್ತಾ ಇದ್ದೀರಾ? ಹೌದು ಕಣೋ, ಓದೋ ವಯಸ್ಸಲ್ಲಿ ಪ್ರೀತಿ ಮಾಡಿದೆ, ಮದುವೆನೂ ಮಾಡ್ಕೊಂಡೆ, ವಿವಾಹಂ ವಿದ್ಯಾನಾಶನಂ ಅಂತ. ಇನ್ ಮುಂದೆ ಓದ್ ನಿನ್ ತಲೆಗತ್ತಲ್ಲ, ಈವರೆಗೂ ನಿನ್ ಸಾಕಿದ್ದಾಯ್ತು, ಇನ್ ಮುಂದಕ್ಕೆ ನಿನ್ ಹೆಂಡತಿಯ ನಿನ್ ಮಕ್ಕಳನ್ನ ಸಾಕೊಂಡು ನಿಮ್ಮಣ್ಣ ಮುಪ್ಪುಗೀಡಾಗೋದು ಬೇಡ. ನೋಡು ನಿನ್ ದಾರಿ ನೀನ್ ನೋಡ್ಕೊ, ಈಗಲೇ ನಿನ್ ಹೆಂಡತಿನ ಕರ್ಕೊಂಡು ಇಲ್ಲಿಂದ ಹೊರಟೋ. ಈಗ ತಾನೇ ಹೊಸದಾಗಿ ಮದುವೆ ಆಗಿದ್ದೀನಿ, ಎಲ್ಲಿಗೆ ಹೋಗ್ಲಿ ನಾನು? ಪಟ್ಟಣಕ್ಕೆ ಹೋಗಿ ಯಾವ್ದಾದ್ರು ನೌಕರಿ ಹಿಡಿದು ನಿನ್ ಹೆಂಡತಿನ ಸಾಕು. ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನನಗ್ಯಾರು ಕೆಲಸ ಕೊಡ್ತಾರೆ? ಮದುವೆ ಆಗೋದಕ್ಕೆ ಮೊದ್ಲ ಈ ಪರಿಜ್ಞಾನ ಇರಬೇಕಾಗಿತ್ತು ಕಣೋ. ನೀನು ಬಟ್ಟೆ ಬರಿ ಎಲ್ಲ ತಗೊಂಡು ಈಗಿಂದ ಜಾಗ ಖಾಲಿ ಮಾಡು. ಹೋಗಲ್ಲ ಅಂದ್ರೆ? ಹೋಗಲ್ಲ ಅಂದ್ರೆ ನಾನೇ ಕುತ್ಕೇಡ್ದು ಹೊರಗಡೆ ತಳ್ತೀನಿ. ಅಷ್ಟೊಂದು ಸಾಮಾನ್ಯ ನಿಮಗೆ ಬೇಕಾಗಿಲ್ಲ. ಇದೇನ ಅರಮನೇನಾ? ಇಲ್ಲಿ ಯಾವ ನಾಯಿ ಇರುತ್ತೆ? ನಾನು ಭಾಗ ನಾನು ಬಿಸಾಕಿ ಹೋಗ್ತೀನಿ. ಭಾಗ ಯಾವ ಭಾಗ ಬೇಕು? ಬಾ ಹೊಲ ಮನೆ ತೋಟದಲ್ಲಿ ಬರೋ ಭಾಗ ಮುಚ್ಚ ಬಾಯಿ. ಅಪ್ಪಯ್ಯ ಮೋನ, ಈಗಲೇ ಭಾಗಕ್ಕೇನಪ್ಪ ಅವಸರ? ಮೋನ ಅಪ್ಪಯ್ಯ ಬದುಕಿರುವಾಗಲೇ ಭಾಗದ ಮಾತಾಡ್ತೀಯಲ್ಲೋ, ಮತ್ತೆ ಮನೆ ಬಿಟ್ಟು ಹೋಗು ಅಂತ ಹೆಂಡತಿ ಮುಂದೆ ಅವಮಾನ ಮಾಡಿದ್ರೆ? ಅಪ್ಪನ ವಿಷಯ ನಿನಗೆ ಗೊತ್ತಿಲ್ವಾ? ದುಡ್ಡು ತಿನ್ಲಿ ಅಂತ ಹಂಗಂದಿರ್ತಾರ ಅಷ್ಟೇ. ದುಡಿಯೋದು ಬಂಡವಾಳ ಬೇಡವಾ? ಅದಕ್ಕೆ ಭಾಗ ಕೇಳಿದೆ. ಲೋಲು ಅಪ್ಪಯ್ಯನ ಜೀವಕ್ಕಿಂತ ನನಗೆ ಭಾಗ ಹೆಚ್ಚೇನೋ? ನೋಡೋಣ, ನನಗೆ ಸೆಂಟಿಮೆಂಟ್ ಎಲ್ಲ ಇಡಿಸಲ್ಲ, ಭಾಗ ಕೊಡಿದ್ರೆ ಕೋರ್ಟ್ಗೆ ಹೋಗ್ತೀನಿ. ಮೋನ ಮೋನ ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಮಾನವ ಬದುಕ್ತಿರೋ ಅಪ್ಪಯ್ಯನ ಕೋರ್ಟ್ ಕೇಳಿದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರ ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ, ಬೈ ಹುಕ್ ಆರ್ ಕ್ರೂಕ್ ನನಗೆ ಈಗ ಬಿಸ್ನೆಸ್ ಮಾಡೋದಕ್ಕೆ 4 ಲಕ್ಷ ರೂಪಾಯಿ ಬೇಕು. 4 ಲಕ್ಷ? ಅಷ್ಟೊಂದು ಹಣ? ಅಷ್ಟೊಂದು ಹಣ ಯಾಕೋ ಮೋಹನ? ಅದೆಲ್ಲ ನಿಮ್ಗೆ ಯಾಕೆ? ಇರೋ ಆಸ್ತಿ ಎಲ್ಲ ಭಾಗ ಮಾಡಿದ್ರೆ ನನಗಿನ್ನೂ ಹೆಚ್ಚಿಗೆ ಬರುತ್ತೆ. ಮೋಹನ ಭಾಗದ ಮಾತಾಡ್ಬೇಡ್ವು, ನಿನಗೆ 4 ಲಕ್ಷ ತಾನೇ ಬೇಕು? ನಾನ್ ಕೊಡ್ತೀನಪ್ಪ, ನಾನ್ ಕೊಡ್ತೀನಿ. ಹೇಗ್ ಕೊಡ್ತೀಯ? ಆ ಯೋಚನೆ ಬಿಟ್ಬಿಡು, ಆ ಜವಾಬ್ದಾರಿ ನನ್ ಮೇಲಿರ್ಲಿ. ಆದ್ರೆ ಭಾಗದ ಮಾತಾಡಿ ಅಪ್ಪಯ್ಯನ ಮನಸ್ಸು ಮಾತ್ರ ನೋಯಿಸ್ಬೇಡಪ್ಪ, ನೋಯಿಸ್ಬೇಡ ಕಣೋ. ಅಪ್ಪಯ್ಯ ತಗೋ ಇದನ್ನ. ಯಾಕೋ? ಹಿಡ್ಕೋ ಹೇಳ್ತೀನಿ. ಯಾಕಪ್ಪ? ಹೊಡಿ, ನನ್ ಚರ್ಮ ಕಿತ್ಕೊಂಡ್ ಬರೋ ಹೊಡಿ. ಅಂತ ತಪ್ಪು ಏನ್ ಮಾಡಿದ್ಯೋ? ಬಸಪ್ಪನ ಹತ್ರ 4 ಲಕ್ಷ ಸಾಲ ಮಾಡಿದೆ. ಹೊಡಿ ಅಪ್ಪಯ್ಯ, ನಿನ್ ಸಿಟ್ಟು ಇಳಿಯೋವರೆಗೂ ಹೊಡಿ ಅಪ್ಪಯ್ಯ. ಹೆಸರಿಗೆ ತಕ್ಕ ಆಳು ಕಡೋ ನೀನು. ನಿನ್ ಹೊಡೆದ್ರೆ ಪಾಪಕ್ಕೆ ಹೋಗ್ತಿರೋ ನಾನು. ಇಲ್ಲಪ್ಪ, ನಾನು ನಿನ್ ಹೊಡೆಯಲ್ಲ. ನಾನು ನಿನ್ ನೋಯಿಸಿದ್ರೆ ಶಿವ ಮೆಚ್ಚಲ್ಲ ಕಣಪ್ಪ, ಶಿವ ಮೆಚ್ಚಲ್ಲ ಕಣೋ ದೇವು, ಶಿವ ಮೆಚ್ಚಲ್ಲ, ಶಿವ ಮೆಚ್ಚಲ್ಲ. ಡಾಕ್ಟ್ರೆ ನಮ್ಮ ಅಪ್ಪಂಗೆ ಏನಾಗಿದೆ? ವಯಸ್ಸಾಗಿದೆ. ಅದು ಗೊತ್ತು ಡಾಕ್ಟ್ರೆ, ಏನ್ ಕಾಯಿಲೆ ಅಂತ ಹೇಳಿ? ಮನೋರೋಗ. ಆತರದೊಂದು ರೋಗ ಇದೆಯಾ? ನಿಮ್ ತಂದೆ ಮನಸ್ಸಿನಲ್ಲಿ ಯಾವುದೋ ನೋವಿದೆ, ಆ ನೋವು ಹೋಗೋವರೆಗೂ ಇವ್ರು ಹೀಗೆ. ಅದೇನು ಅಂತ ಹೇಳಿ ಡಾಕ್ಟ್ರೆ? ಆ ನೋವೇನು ಅಂತ ನನಗ್ ಗೊತ್ತು ದೇವಣ್ಣ. ಸಣ್ಣವನ್ ಮದ್ವೆ ಆದ್ರು ದೊಡ್ಡವನು ನೇನ್ ಮದ್ವೆ ಆಗ್ಲಿಲ್ಲ ಅನ್ನೋ ನೋವು ನಿಮ್ ಅಪ್ಪನೇದೆ ಗುಡಲಿ ಅಪ್ಪ ಕಟ್ಕೊಂಡ್ ಕುಂತ್ಕೊಂಡ್ಬಿಟ್ಟದೆ. ಅದಕ್ಕೆ ಆದಷ್ಟು ಬೇಗ ನಿನ್ ಮದ್ವೆ ಆಗದೆ ಮದ್ದು. ಸುಮ್ಕ್ರಿಯಾ ನೀನು ಡಾಕ್ಟ್ರೆ, ಇದಕ್ಕೆ ಬೇರೆ ಪರಿಹಾರನೇ ಇಲ್ಲ ಅಂತೀರಾ? ಮನೋರೋಗಕ್ ಮದ್ದೇ ಇಲ್ಲ. ಗೌರಿ ಗೌರಿ, ಇಲ್ಲೇನ್ ಮಾಡ್ತಿದ್ಯಾ? ನಡಿ ಮನೆಗೆ ಹೋಗೋಣ. ಯಾಕೆ ನಾನು ಯಾಕೆ ಬರ್ಬೇಕು? ನಿಮಗ್ ಬೇಕಾದಾಗ ಬರೋಕೆ, ಬೇಡವಾದಾಗ ಹೋಗೋಕೆ ನಾನೇನ್ ಕೇಳ್ಕೊಂಬೇನಾ? ಅದೆಲ್ಲ ನನಗ್ ಗೊತ್ತಿಲ್ಲ, ನಿನ್ ಪುರಾಣ ಎಲ್ಲ ಊದ್ಬೇಡ. ನಮ್ಮ ಅಪ್ಪ ಹಿಂಗ ಅದೇನೋ ಮನೋರೋಗ ಅಂತೆ. ನಾನು ಅರ್ಜೆಂಟ್ ಆಗಿ ಮದುವೆ ಮಾಡ್ಕೊಂಡಿದ್ರೆ ಅವ್ರು ಶಿವನ್ ಪಾದ ಸೇರ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೆ ಬಂದೆ. ನಡಿ ನಡಿ, ಇಬ್ರು ಮದುವೆ ಮಾಡ್ಕೊಂಡು. ನಾನು ಬರಲ್ಲ, ಬೇರೆ ಯಾರನ್ನಾದ್ರೂ ಮದುವೆ ಮಾಡ್ಕೊ ಹೋಗು. ಗೌರಿ ನಾನು ನಿನ್ನೇನ್ ಪ್ರೀತಿಸ್ತಾ ಇದ್ದೀನಿ? ಗೌರಿ ಬರಲ್ಲ ಅಂದ್ರೆ ಬರಲ್ಲ. ಬರಲ್ಲ ಬರಲ್ಲ
ನೀನ್ ಬರ್ದೇ ಇದ್ರೆ ನಾನ್ ಬಿಡಲ್ಲ. ನಡಿಯ ಅಪ್ಪಯ್ಯ ಗೌರಿ ರೆಡಿ, ನಾನು ಮದುವೆ ಮಾಡ್ಕೊಳಕ್ ರೆಡಿ. ಗೌರಿ ಗೌರಿ ಏನ ಮದುವೆ ಮಾಡ್ಕೋತೀಯ? ಅಡ್ವಾನ್ಸ್ ಆಗಿ ಈಗಲೇ ಅರ್ಶನ ತುಂಬ ಕಟ್ಬಿಡ್ಲ. ನನ್ ರೋಗ ಎಲ್ಲ ಕಿತ್ಕೊಂಡು ಹೊಂಟೋಯ್ತು. ರೋಗ ಎಲ್ಲ ಕಿತ್ಕೊಂಡು ಹೊಂಟೋಯ್ತು. ಕಲ್ವಾನಿ ಕಲ್ವಾನಿ, ನಿನ್ಗೆ ಸಂತೋಷ ಸುದ್ದಿ. ಏನದು? ನೀನು ಕೋಟ್ಯಾಧಿಪತಿ ಆಗೋ ಕಾಲ ಬಂದಿದೆ. ಕೋಟ್ಯಾಧಿಪತಿ? ಬೈರಮಂಗಲದ ಹತ್ರ ಒಂದು ಜಮೀನಿದೆ, ಆ ಜಮೀನಲ್ಲಿ ಒಂದು ರತ್ನ ಸಿಂಹಾಸನ ಇದೆ ಅಂತ ತಿಳಿದು ಬಂದಿದೆ. ರತ್ನ ಸಿಂಹಾಸನ? ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳು ರತ್ನ ಸಿಂಹಾಸನ. ಪ್ರೊಫೆಸರ್, ಆ ಜಮೀನು ಯಾರ್ದು? ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಮೋಹನ್ ರಾಜ್ ಅಂತ. ನಾನು ಶಿವಕುಮಾರ್ ಅಂತ, ಪ್ರೊಫೆಸರ್ ಇನ್ ಆರ್ಕಿಟೆಕ್ಟ್. ನೈಸ್ ಮೀಟಿಂಗ್ ಯು. ಇವರು ಲಾಲ್ವಾನಿ ಅಂತ, ವೆರಿ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ನಮಸ್ಕಾರ. ಏನಾಗಬೇಕಾಗಿತ್ತು? ಏನಿಲ್ಲ, ಈ ಜಾಗನ ಕೊಂಡ್ಕೋಣ ಅಂತ ಬಂದಿದೀವಿ. ಇಲ್ಲ, ಈ ಜಾಗಕ್ಕೆ 10 ಲಕ್ಷ ರೂಪಾಯಿ ಕೊಡ್ತೀನಿ. ಐ ಆಮ್ ವೆರಿ ಸಾರಿ ಮಿಸ್ಟರ್. ಸರ್, ದಯವಿಟ್ಟು ಇಲ್ಲ ಅನ್ಬೇಡಿ. 20 ಲಕ್ಷ. ಸಿಂಹಾಸನ ಸಿಂಹಾಸನ 20 ಲಕ್ಷ. 20 ಆಗೋದಿಲ್ಲ ಸ್ವಾಮಿ. 30 ಲಕ್ಷ. ಸಿಂಹಾಸನ ಸಿಂಹಾಸನ ಕೊಡೋದಿಲ್ರಿ ಸರ್. ಹಾಗನ್ಬೇಡಿ. 40 ಲಕ್ಷ. ಸಿಂಹಾಸನ ಸಿಂಹಾಸನ. ಇದ್ರ ಮೇಲೆ ನಿಮ್ ಇಷ್ಟ ಸರ್. ಹ್ಮ್, ಆಯ್ತು. ಒಳ್ಳೆ ಕಾರ್ಯಕ್ಕೆ ಅಂತ ಕೇಳ್ತಾ ಇದ್ದೀರಾ, ತಗೊಳ್ಳಿ. ಥ್ಯಾಂಕ್ ಯು ಸರ್. ಪ್ರೊಫೆಸರ್, 4 ಲಕ್ಷ ಜಮೀನ 40 ಲಕ್ಷಕ್ಕೆ ಕೊಡಿಸ್ತೀನೋ? ಎಲ್ಲಿದ್ಯೂ ರತ್ನ ಸಿಂಹಾಸನ? ಇನ್ನೂ ಸ್ವಲ್ಪ ಕೇಳ ಆಗಿಸೋ, ರತ್ನ ಸಿಂಹಾಸನ ಸಿಗತ್ತೆ. ನಂಬಿಕೆ ದ್ರೋಹ ಮಾಡ್ತೀಯಾ? ನೀನ್ ಕೊಡೋ ಜುಜ್ಬಿ ದುಡ್ಡು ನಂಗೆ ಸಾಕಾಗ್ತಿರ್ಲಿಲ್ಲ. ಮೋಹನ್ ರಾಜ್ ನನಗೆ ಜಾಸ್ತಿ ಕೊಡ್ತೀನಿ ಅಂದ, ಅದಕ್ಕೆ ಅವನ ಕಡೆ ನಾನು ತಲೆ ಓಡಿಸ್ಬಿಟ್ಟೆ. ನಾನು ಉಪ್ಪು ತಿಂದು ಮನೆಗೆ ದ್ರೋಹ ಬಗಿತ್ಯನೋ ನಿನ್ನ? ಇಂಥ ದಿವಸ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಮಾಡಿದೆ, ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಸತ್ರನು ನನ್ನ ಸಾವಿಗೆ ನೀನೇ ಕಾರಣ ಅಂತ ಎಲ್ಲ ಬರ್ಕೊಟ್ಬಿಟ್ಟಿದ್ದೀನಿ. ಇದು ಡೂಪ್ಲಿಕೇಟು, ಒರಿಜಿನಲ್ಲು ಪೊಲೀಸ್ ಸ್ಟೇಷನ್ ಇದೆ. ಚೀಸ್. ಏ ಪ್ರೊಫೆಸರ್, ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಬಿಟ್ಟೆ ಅಂತ ತಿಳ್ಕೊಬೇಡ. ಸಮಯ ನೋಡಿ, ಆ ಮೋಹನ್ ರಾಜ್ನಿಂದ 40 ಲಕ್ಷ ರೂಪಾಯಿ ವಾಪಸ್ ತಗೊಂಡು ನೀನಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ತಿಲ್ಲ. ನನ್ನ ಹೆಸರು ಲಾಲ್ವಾನಿನೇ ಅಲ್ಲ. ಅಪ್ಪಯ್ಯ ಅಪ್ಪಯ್ಯ, ಒಂದು ಸಂತೋಷವಾದ ಸುದ್ದಿ. ನಮ್ ರಾಮರಾಜ ಅಮೆರಿಕಾ ಓದಕ್ ಹೋಗ್ತಾ ಇದ್ದಾನಂತೆ. ನೀವೆಲ್ಲ ಬಂದು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಸುಜಾತ ಕಾಗದ ಬರ್ದಿದ್ದಾಳೆ. ಯಾರ ನೀನು? ಮೋಹನ್ ರಾಜ್. ಇವತ್ತು ನಿನ್ನ ಕಥೆ ಮುಗಿಸ್ತೀನಿ. ಡೈ. ಅರೆ ಮೋಹನ, ಏನ್ ಜನಗಡ್ರಿ ನೀವು? ಒಬ್ಬನ ಗಚ್ಚನ ಹುಡುಕಾದ್ರೆ ನೋಡ್ತಾ ನಿಂತ್ಕೊಂಡಿದ್ದಿರಲ್ಲ. ಓ ನಿಮ್ಮ ಮೋಹನ. ಯಾರೋ ಇವರಲ್ಲ. ನನ್ನ ಮಕ್ಕಳ, ನನ್ನ ತಮ್ಮ ಒಬ್ನೇ ಸಿಕ್ಕ ಅಂತ ಅವನ ಮೇಲೆ 10 ಜನ ಹೊಡಿಕ್ ಹೋಗ್ತಿರನಲ್ಲ. ಧೈರ್ಯ ಆದ್ರೆ ನನ್ ಮೇಲೆ ಬಂದ್ರು, ಧೈರ್ಯ ಆದ್ರೆ ನನ್ ಮೇಲೆ ಬಂದ್ರು. ನನ್ನ ಮಕ್ಕಳ ಒಬ್ಬೊಬ್ಬನು ನಾನ್ ನೋಡ್ಕೋತೀನಿ. ಬಂದ್ರು ನೀನ್ ಬಿಡು ಮೋನ. ನೀನು ಇವತ್ತು ನೀನ್ ಬಂದೆ, ನಿನ್ ತಮ್ಮ ಉಳ್ಕೊಂಡ. ಇನ್ನು 3 ದಿವಸದಲ್ಲಿ ಅವನ ಕಥೆ ಮುಗಿಸ್ಲಿಲ್ಲ. ನನ್ನ ಹೆಸರು ಶೇಟ್ ಲಾಲ್ವಾನಿನ ಅಲ್ಲೇ ಕಾಣಲೆ. ಏನೋ, ನಾನು ಕಷ್ಟಪಟ್ಟು ನನ್ನ ಕೈಲಾದ ಮಟ್ಟಿಗೆ ನಿಮ್ಮಿಬ್ಬರನ್ನ ಓದಿಸ್ತೆ. ಈಗ ನಮ್ಮ ಮೋನ ನಿನ್ನ ಫಾರಿನ್ ಕಳಿಸ್ತಾ ಇದ್ದಾನೆ, ಅದೇ ನೀಯತ್ತು. ಏನೋ ನೀಯತ್ತು ಮೋನ, ಬಡ್ಡಿ ಮಗನೇ ಮೆಸ್ತೆ ಕಣೋ ನಿನ್ನ. ಆ ದೇವ್ರು ನಿನಗೆ ಸಕಲ ಐಶ್ವರ್ಯಗಳನ್ನು ಕೊಡ್ಲಪ್ಪ. ರಾಮನ್ ಕಳಿಸ್ತಿರೋದು ಇವರೆಲ್ಲ ಭಾವ? ಹಂಗ ಅಂದ್ರೆ ಸರ್ಕಾರದವ್ರ? ಅಲ್ಲ ಭಾವ, ನಮ್ ರಾಮು ಒಂದ್ ಹುಡುಗಿನ್ ಪ್ರೀತಿಸ್ತಾ ಇದ್ದಾನೆ. ಆ ಹುಡುಗಿ ಅವರಪ್ಪ
ಒಬ್ಬ ಕೋಟ್ಯಾಧೀಶ್ವರ, ಅವರೇ ತಮ್ಮ ಭಾವಿ ಅಳಿಯನ್ನ ಅಮೆರಿಕ ಕಳಿಸ್ತಿರೋದು. ವೆರಿ ಬ್ಯಾಡ್. ಇದ್ಯಾಕೋ ಅಷ್ಟು ಹಿತವಾಗಿ ಕಾಣಿಸ್ತಾ ಇಲ್ಲಮ್ಮ. ಮದುವೆಗಿಂತ ಮುಂಚೆನೆ ಮಾವನ ರುಣದಾಗ ಬಾಳೋನು ಬೆಪ್ಪು ತಕ್ಕಡಿ. ಏನೋ ಬೆಪ್ಪು ತಕ್ಕಡಿ. ಹೋಗ್ಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಳವ. ಓದು ಮುಖ್ಯ ತಾನೆ, ನಮ್ ಕೈಲಂತೂ ಕಳ್ಸೋಕಾಗಲ್ಲ. ಬೇರೆ ಯಾರೋ ಪುಣ್ಯಾತ್ಮರು ಕಳಿಸ್ತಾ ಇದ್ದಾರೆ. ಅದ್ ಸರಿ, ಯಾರಮ್ಮ ಮಹಾನುಭಾವ? ಡಿಯರ್ ಫ್ರೆಂಡ್, ಜಾಕ್ಸನ್ ಅಂಡ್ ಜಾಕ್ಸನ್ ಕಂಪನಿ ಮಾಲೀಕರಾದ ಹರಿಕೃಷ್ಣ ಅವರು ತಮ್ಮ ಬಾವಿಯ ಅಳಿಯ ಅಂದ್ರೆ ನನ್ನ ತಮ್ಮ ರಾಮರಾಜನ್ನ ಫಾರಿನ್ ಕಳಿಸ್ತಾ ಇದ್ದಾರೆ. ಇಂಥವ್ರ ಸಂಬಂಧ ಸಿಕ್ಕಿರೋದು ನಮ್ಮ ಭಾಗ್ಯ. ನನ್ನ ತಮ್ಮನ ಶ್ರೇಯಸ್ಸು ನೋಡಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಲೋ ಮೋನ, ನಿನ್ಗೊಬ್ಬನಿಗೆಲ್ಲ ಹಾಕೋಣ, ನಾನ್ ದೊಡ್ಡಣ್ಣ, ನನಗೂ ಸಂತೋಷ ಆಗ್ತಾ ಇದೆ ಅಂತ ಸೇರಿಸಿ ಸ್ವಲ್ಪ ಜೋರಾಗಿ ಹೇಳು. ಸೊ ಯು ಆರ್ ದೊಡ್ಡಣ್ಣ? ನೋ, ಐ ಆಮ್ ನಾಟ್ ದೊಡ್ಡಣ್ಣ, ಐ ಆಮ್ ದೇವ, ಬಿಗ್ ಬ್ರದರ್. ವಾಟ್ ಬಿಗ್ ಬ್ರದರ್? ಯಸ್. ಹಲೋ, ಪೊಲೀಸ್ ಸ್ಟೇಷನ್. ಏನು ಇದೆಲ್ಲ, ಏನು ಇದೆಲ್ಲ? ಅದು ಅದು ಚಾಕು ತಗೊಂಡು ನನಗೆ ಕೊಲ್ಲೋದಕ್ಕೆ ಬಂದ. ನನಗೆ ಏನು ತೋಚ್ಲಿಲ್ಲ. ಗಾಬರಿಲಿ ನಾನು. ಎಂತ ಕೆಲಸ ಮಾಡ್ಬಿಟ್ಟಿಯೋ, ಎಂತ ಅನಾಹುತ ಮಾಡ್ಬಿಟ್ಟಿಯೋ. ನಾನು ಬೆಳಗ್ಗೆ ಫಾರಿನ್ ಬೇರೆ ಹೋಗ್ಬೇಕಲ್ಲ ನೀನು. ಹಾ, ನಿನ್ ಜೀವನ ಹಾಳಾಗೋಯ್ತಲ್ಲೋ. ಕ್ಷೇಮವಾಗಿ ಹೋಗಿ, ಜಯಶಾಲಿ ಆಗ್ಬ, ದೊಡ್ಡ ವ್ಯಕ್ತಿ ಆಗ್ಬ. ನಾನು ನಿನ್ಗೋಸ್ಕರ ಕಾದಿರ್ತೀನಿ. ಲೇ ಲೇ ದೇವ, ತ್ಯಾಗಕ್ಕೂ ಒಂದು ಇತಿ ಮಿತಿ ಇರಬೇಕು ಕಣಯ್ಯ. ಜೀವಮಾನವೆಲ್ಲ ತಮ್ಮಂದ್ರಿಗಾಗೇ ಮುಡುಪಾಗಿಟ್ಟೆ, ಆದ್ರೆ ನಿನ್ನೇ ನಂಬಿಕೊಂಡು ಬದುಕ್ತಿರೋ ಈ ಜೀವಕ್ಕೆ ನೀನೇನಯ್ಯ ಕೊಟ್ಟೆ? ತಂದೆಗಿಂತ ಹೆಚ್ಚಾಗಿ ನೀನಿದೆಯಲ್ಲ ಅಪ್ಪಯ್ಯ, ಅವಳಿಗಿನ್ನೇನ್ ಭಯ? ಭಯನೇ ಕಣಪ್ಪ, ಈಗ ಹುಡುಗಿದು ಒಂದು ಜೀವ ಅಲ್ಲ, ಎರಡು ಜೀವ. ಹೌದು ಕಣಪ್ಪ, ಗೌರಿ ಈಗ 3 ತಿಂಗಳು ಬಸರಿ. ಹೌದೇನೆ ಗೌರಿ? ನಾಚಿಕೆ ನೋಡು ಅಪ್ಪಯ್ಯ, ನಾಚಿಕೆ. ಗೌರಿ ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ, ಅಪ್ಪಯ್ಯನು ಚೆನ್ನಾಗಿ ನೋಡ್ಕೊ. That's like a nice girl. Le Mohana. Excuse me. ನೀನ್ ಯಾಕೆ ಬಂದೆ ಇಲ್ಲಿಗೆ? ಇದೇನು ನಿನ್ನ ಸಡಗರ ಸಮಾರಂಭ ಎಲ್ಲ? ಅಲ್ಲಿ ನಿಮ್ಮಣ್ಣ ಜೈಲಲ್ಲಿ ಕೊಳಿತಾ ಬಿದ್ದವನೇ, ನೀನ್ ಇಲ್ಲಿ ಜಮ್ಮಂತ ಕುಡ್ಕೊಂಡು ತೂರಾಡ್ತಿದ್ಯೇನೋ ಕೃತಜ್ಞ. ಕೊಲೆ ಮಾಡಿದವನು ಜೈಲಲ್ಲಿರೋದೇ ನ್ಯಾಯ. ಮುಚ್ಚೋ ಬಾಯಿ. ಕೊಲೆ ಪಾತ್ರ ನೀವು ಕಂಡ್ರು, ಅನ್ಯಾಯವಾಗಿ ನಿರಪರಾಧಿ ಆದ ನಿಮ್ಮ ಮಣ್ಣನ ಕೈಗೆ ಕೋಣ ಬಿತ್ತಲ್ರು. ಮಿಸ್ ಮೋಹನ್ ರಾಜ್, ಯಾರಿ ಮುದುಕ? ಇವನ್ ಯಾರೋ ನನಗ್ ಗೊತ್ತಿಲ್ಲ. ನಾನು ಯಾರು ಅಂತ ನಿನಗ್ ಗೊತ್ತಿಲ್ವೇನೋ. ಮಿಸ್ ಮೋಹನ್ ರಾಜ್, ಈ ಮುದುಕ ನಿಮ್ಗೆ ಏನಾಗ್ಬೇಕು? ನನಗೇನು ಆಗ್ಬೇಕಾಗಿಲ್ಲ.
ಯಾರೋ ಹುಚ್ಚ ಅಂತ ಕಾಣುತ್ತ. ಹೌದು ಕಣಪ್ಪ, ನಾನು ಹುಚ್ಚ, ನಾನು ಹುಚ್ಚಾನೆ. ಈ ಹುಚ್ಚಾನೆ ಕಣಪ್ಪ ಇವ್ರ ಅಮ್ಮನ ಗಂಡ, ಬೇಕಾದ್ರೆ ಈ ಸೈತ ಅಂದ್ರೆ ಕೇಳಿ. ಹೇ ಮದ್ಕ, ಒಳ್ಳೆ ಮಾತಿಂದ ಹೊರಗೆ ಹೋಗ್ತೀವಲ್ವೋ, ಈ ಹುಚ್ಚನ್ನ ಹೊರಗೆ ತಳ್ರ. ಮೈ ಮುಟ್ಟಿದ್ರೆ ಮಕ್ಕಳು ಮುರಿದಾಕ್ಬಿಡ್ತೇನೆ. ಹುಷಾರ್ ಲೇ ಮೋಹನ, ನೀನ್ ನನ್ನನ್ನು ಅಪ್ಪ ಅಂತ ಕರೆದೇ ಹೋದ್ರು ಪರವಾಗಿಲ್ಲ, ಹುಚ್ಚ ಅಂತ ಕರೆದ್ರು ಚಿಂತೆ ಇಲ್ಲಪ್ಪ. ಆದ್ರೆ ನಿಮಗೋಸ್ಕರವಾಗಿ ತನ್ನ ಸುಖ ಸಂತೋಷನೆಲ್ಲ ಧಾರೆ ಎರೆದ ನಿಮ್ಮ ಅಣ್ಣನ ಋಣ ತೀರಿಸಿರಪ್ಪ. ಯಾರಾದ್ರೂ ಒಳ್ಳೆ ಲಾಯರ್ನ ಹಿಡಿದು ಅವನ ಬಿಡಿಸ್ಬಿಡ್ರಪ್ಪ. ಲೇ ಮೋಹನ, ಇವತ್ತು ನೀನ್ ತಿಂತಿರೋ ಅನ್ನ, ಅನುಭವಿಸ್ತಿರೋ ಈ ಸುಖ ವೈಭೋಗ ಎಲ್ಲ ನನ್ನ ದೇವ ನಿಮಗೆ ಕೊಟ್ಟಿರೋ ಭಿಕ್ಷೆ ಕಂಡ್ರು. ಆ ನಿಯತ್ತಿಗಾದ್ರೂ ಅವನ್ನ ಬಿಡಿಸ್ಬಿಡ್ರಪ್ಪ. ಲೇ ಮೋಹನ, ಇಲ್ಲೋಡು ಇಲ್ಲೋಡು, ಇದು ನಿನ್ನ ಕೈಯಲ್ಲಪ್ಪ, ಕಾಲು ಅಂತ ಹಿಡ್ಕೊಂಡು ಬೇಡ್ಕೋತೀನಿ ಕಂಡ್ರು, ಕಾಲು ಅಂತ ಹಿಡ್ಕೊಂಡು ಬೇಡ್ಕೋತೀನಿ. ನನ್ನ ದೇವನ ಹೆಂಗಾದ್ರೆ ಮಾಡಿ ಬಿಡಿಸ್ಬಿಡಪ್ಪ, ಕರುಣೆ ತೋರಪ್ಪ, ಕರುಣೆ ತೋರಪ್ಪ, ಕರುಣೆ ತೋರ. ಮೋಹನ ಲೇ ಮೋಹನ, ಮೋಹನ ಬೇಡ ಕಣ, ಲೇ ಮೋಹನ ಲೇ ಬಿಡಪ್ಪ ಬಿಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ದೇವ ದೇವ ವಾದ ಪ್ರತಿವಾದಗಳನ್ನು ನ್ಯಾಯಾಲಯ ಪರಿಶೀಲಿಸಿ ಅಪರಾಧಿ ದೇವಣ್ಣನಿಗೆ 7 ವರ್ಷಗಳ ಕಾಲ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿದೆ. ದೇವ, ಐ ಆಮ್ ಸಾರಿ, ನಿಮ್ಮ ತಂದೆ ತೀರ್ಕೊಂಡಂತೆ. ಅಪ್ಪಯ್ಯ, ಅಪ್ಪಯ್ಯ, ದೇವ ನಿನಗೊಂದು ಸಂತೋಷದ ಸುದ್ದಿ. ನನ್ಗ? ಹೌದು, ನಿನಗೆ ಗಂಡ್ಮಗಾಗಿದೆಯಂತೆ. ನಿನ್ ನೋಡೋದಕ್ಕೆ ನಿನ್ ಹೆಂಡತಿ ನಿನ್ ಮಗು ಬಂದಿದ್ದಾರೆ. ನನ್ ಕ್ಷಮಿಸ್ಬಿಡು ಗೌರಿ, ಗಂಡನಾಗ ಒಂದ್ ದಿವಸ ನಿನ್ ಬೈಕೆ ತೀರಿಸ್ಲಿಲ್ಲ, ಹೆರಿಗೆ ಸಮಯದಲ್ಲಿ ನಿನ್ ಜೊತೆನೂ ಇರ್ಲಿಲ್ಲ, ಬಾಣಂತನ ಜವಾಬ್ದಾರಿನೂ ಹೊತ್ಕೊಳ್ಳಿಲ್ಲ, ನಮ್ ಮದುವೆ ಮಾಡ್ಕೊಂಡು ನಿನ್ ಯಾವ ಸುಖಾನು ಅನುಭವಿಸ್ಲಿಲ್ಲ ಗೌರಿ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ, 7 ಜನ್ಮಕ್ಕೂ ನೀವೇ ನನ್ ಗಂಡನಾಗ್ಬೇಕು, ನೀವೇ ನನ್ನ ಸೌಭಾಗ್ಯವಾಗ್ಬೇಕು. ದೇವ ಟೈಮ್ ಆಯ್ತು. ಸರ್ಕಾರಿ ಸವಾಲ್ 4 ಲಕ್ಷ, 5 ಲಕ್ಷ, 6 ಲಕ್ಷ, 6.5 ಲಕ್ಷ, 7 ಲಕ್ಷ, 8 ಲಕ್ಷ. 8 ಲಕ್ಷ ಒಂದ್ ಸಾರಿ, 8 ಲಕ್ಷ ಎರಡು ಸಾರಿ, 10 ಲಕ್ಷ. 10 ಲಕ್ಷ ಒಂದ್ ಸಾರಿ, 10 ಲಕ್ಷ ಎರಡು ಸಾರಿ, 10 ಲಕ್ಷ ಮೂರು ಸಾರಿ. ಪತ್ರ ಮೋಹನ, ಅಣ್ಣನ ಮಾನ, ಈ ಮನೆತನದ ಮಾನನ ಉಳಿಸ್ಬಿಟ್ಟಿಯಪ್ಪ. ಈ ಹಣ್ಣಿನೆಲ್ಲ ಜಲದ ಬಗ್ಗೆ ನಿಮ್ಮ ಅಣ್ಣನಿಗೆ ಮಾತ್ರ ಅಭಿಮಾನ ಅನ್ಕೊಂಡಿದ್ದೆ, ನಿನಗೂ ಅದೆಷ್ಟು ಅಭಿಮಾನ ಇದೆ ಅಂತ ಇವತ್ತಿಳಿತು. ಅಭಿಮಾನ? ಇದು ಅಭಿಮಾನ ಅಲ್ಲ ಅದಕ್ಕೆ, ಅವಕಾಶ ಅಗತ್ಯ. ಅವಕಾಶ ಅಗತ್ಯನಾ? ಏನಪ್ಪ ಹಾಗಂದ್ರೆ? ಅದಕ್ಕೆ ಹೊಲ ತೋಟ ಇರೋ ಜಾಗದಲ್ಲಿ ಬೈ ಹುಕ್ ಆರ್ ಕ್ರೋಕ್ ಒಂದು ಭರ್ಜರಿ ಫ್ಯಾಕ್ಟ್ರಿ ಕಟ್ಟೋಣ ಅಂತಿದ್ದೀನಿ. ಏನು, ಹೊಲ ತೋಟ ಹಾಳು ಮಾಡಿ ಫ್ಯಾಕ್ಟ್ರಿ ಕಟ್ತೀಯ? ಈ ಹೊಲ ನೆಲ ಜಲ ಅಂದ್ರೆ ನಿನ್ನ ಅಣ್ಣನಿಗೆ ಪ್ರಾಣ. ಈಗ ಈ ಹೊಲ ನೆಲ ಆಗದು ನಾವು ಬೆಳೆ ತೆಗೋದು ಅಷ್ಟರಲ್ಲೇ ಇದೆ, ಫ್ಯಾಕ್ಟ್ರಿ ಕಟ್ಟಿದ್ರೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಬಹುದು. ನೀನ್ ಮಾಡೋ ಕೆಲಸನ ಅವ್ರ ಖಂಡಿತ ಒಪ್ಪಲ್ಲ, ನನಗೂ ಇಷ್ಟ ಇಲ್ಲ. ಊರಿನ ಕೇಳಿ ಯಾರು ಕಾರ ಅರಿಯಲ್ಲ ಅತ್ಗೆ. ಅಂದ್ರೆ ಬೈ ಹುಕ್ ಆರ್ ಕ್ರೂಕ್
ಆಡದನ್ನ ಮಾಡ ತೋರ್ಸವನೇ ಈ ಮೋಹನ್ ರಾಜ್. ನಮಗ್ ಬರೋ ಭಾಗದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಕೋಬಹುದು. ಭಾಗ ಯಾವ ಭಾಗ? ಇರೋ ಮನೆ ಅಡವು ಆಸ್ತಿಯಲ್ಲಿ ಬರೋ ಭಾಗ. ನೋಡದ್ಕೆ ದೇವ ವಾಪಸ್ ಬರ್ತಾನೋ ಅಲ್ಲೇ ಸಾಯ್ತಾನೋ ಯಾರಿಗೂ ಗೊತ್ತು. ಅವನ ಭಾಗಕ್ಕೆ ನಾವೇನು ಮೋಸ ಮಾಡಲ್ಲ. 1,00,000 ರೂಪಾಯಿ ಕೊಡ್ತೀನಿ, ಈ ಮನೆ ಖಾಲಿ ಮಾಡಿ ಬೇರೆ ಎಲ್ಲಾದ್ರೂ ಹೋಗಿ ಜೀವನ ಮಾಡಿ. ಮನುಷ್ಯ ಅಲ್ಲ ಕಣೋ, ದೊಡ್ಡ ಪಿಶಾಚಿ. ನನ್ನ ತಮ್ಮಂದ್ರು ಚೆನ್ನಾಗಿ ತಿಂದುಂಡು ಬೆಳಿಬೇಕು, ಓದಿ ದೊಡ್ಡ ಸಾಹೇಬ್ರಗಳಾಗ್ಬೇಕು ಅಂತ ತನ್ನ ದೇಹನೇ ಸವಸದ್ರಲ್ಲೋ ನಿಮ್ಮಣ್ಣ. ಅವ್ರ ಬಗ್ಗೆ ನಿನಗೆ ಗೌರವ ಬೇಡ, ಕರುಣೆನೂ ಇಲ್ವಲ್ಲೋ. ಅಣ್ಣನಾಗೆ ಅವನ್ ಡ್ಯೂಟಿ ಅವನ್ ಮಾಡ್ದ, ನಾವೇನ್ ಮಾಡೋ ಅಂದಿದ್ವ. ನಿಜ ಕಣೋ, ಕೆರೆ ದಾಟಿದ ಮೇಲೆ ಅಂಬಿಗನಿಗೆ ಕ್ಯಾರೇ ಅಂದಂತೆ. ಈ ವಯಸ್ಸಿನಲ್ಲಿ ಇದ್ದಾಗ ನಿಮ್ಮಣ್ಣ ನಿಮಗೆ ಹಾಲು ತುಪ್ಪ ಇಟ್ಟು ಬೆಳೆಸಿದ್ರು. ಆದ್ರೆ ಇವತ್ತು ಅವ್ರ ಮಗುಗೆ ತುತ್ತನ್ನ ತಿನ್ನೋಕು ಗತಿ ಇಲ್ಲ ಕಣೋ. ಮುಟ್ಟಾಳ್ರಿಗೆ ಹುಟ್ಟಿದ ಮಕ್ಕಳಿಗೆ ಇದೇ ಗತಿ. ಲೇ ಮೋಹನ, ನಿಮ್ಮ ಓದು ಬರಹ ಮದುವೆ ಮುಂಚೆ ಅಂತ ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ ನಿಮ್ಮಣ್ಣ ಮುಟ್ಟಾಳ. ನಿಜ ಕಣೋ, ನಿಜ. ಸ್ನೇಹ ಸಂಬಂಧಗಳು ದುಡ್ಡಿನ ಮೇಲೆ ನಿಂತಿರೋ ಈ ಪ್ರಪಂಚದಲ್ಲಿ ಪ್ರೀತಿ ವಾತ್ಸಲ್ಯ ಅಂತ ಪ್ರಾಣ ಬಿಡೋನು ಮುಟ್ಟಾಳನೆ. ಹೌದು ಹೌದು, ನನ್ನ ಗಂಡ ಮುಟ್ಟಾಳ, ನನ್ನ ಗಂಡ ಮುಟ್ಟಾಳ ಕಣೋ, ನನ್ನ ಗಂಡ ಮುಟ್ಟಾಳ, ನನ್ನ ಗಂಡ ಮುಟ್ಟಾಳ. ಸುಮ್ನೆ ಕೂಗಾಡ್ಬೇಡಿ, ನಿಮ್ಗೆ ಹಣ ಬೇಕೋ ಬೇಡೋ? ಬೇಡ, ನನ್ಗೆ ಹಣ ಬೇಡ. ಸಾಲ ಚುಕ್ತಾಗಿರೋ ಪತ್ರ ಕೊಡು. ಅದ್ ಸಾಧ್ಯ ಅಲ್ಲ. ಕೊಡೋ. ಕೊಡಲ್ಲ. ದಯವಿಟ್ಟು ಕೊಡೋ. ಕೊಡಲ್ಲ. ನಮ್ಮಮ್ಮಂಗ್ ಹೊಡಿತೇನೋ ಮುಟ್ಟಲ್ಲ, ನಾನ್ ನಿನ್ನ ಸುಮ್ನೆ ಬಿಡಲ್ಲ, ನಿನ್ನ ಸುಮ್ನೆ ಬಿಡಲ್ಲ, ನಿನ್ನ ಹಾಳಾಗೋಗು ನೀನು. ಅಮ್ಮ ಅಮ್ಮ ಅಮ್ಮ, ಏನಾಯ್ತಮ್ಮ? ಅಮ್ಮ ನಾನಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ ಮಾತಾಡಮ್ಮ, ಅಮ್ಮ ಮಾತಾಡಮ್ಮ. ಯಾಕಪ್ಪ ದೂರ ನಿಂತಿದ್ಯಾ? ಹತ್ರ ಬರು ಮಗನೆ, ಬಾ ಬಾಪ ಬಾ ರಾಜ. ಯಾಕಪ್ಪ ಅಪ್ಪನ ಹತ್ರ ಮಾತಾಡೋದಿಲ್ವ ನಮ್ಮ ಮಗನೆ? ಇಲ್ಲ, ನಾ ಮಾತಾಡಲ್ಲ. ಯಾಕಪ್ಪ? ಮತ್ತೆ ಅಮ್ಮ ನಿನ್ನ ಯಾವಾಗ್ಲೂ ಮುಟ್ಟಾಳ ಮುಟ್ಟಾಳ ಅಂತಿರ್ತಾಳೆ. ಹೇಳಪ್ಪ, ನೀನು ಮುಟ್ಟಾಳನ ಬುದ್ಧಿವಂತನ? ಹೇಳಪ್ಪ, ನೀನ್ ಮುಟ್ಟಾಳನ? ನನಗ್ ಗೊತ್ತಿಲ್ಲಪ್ಪ, ನನಗ್ ಗೊತ್ತಿಲ್ಲ ಕಣ ಮಗನೆ. ನಮ್ ಗೊತ್ತು, ಅಮ್ಮ ಹುಚ್ಚಾಸ್ಪತ್ರೆಗೆ ಸೇರೋಕೆ ಚಿಕ್ಕಪ್ಪನೇ ಕಾರಣ. ನನ್ ಗೌರಿ ಹುಚ್ಚಾಸ್ಪತ್ರೆ ಇದ್ದಾಳ? ಹೌದು, ನೀನ್ ಜೈಲಿಗೆ ಸೇರೋಕು ಚಿಕ್ಕಪ್ಪನೇ ಕಾರಣ. ಬಾಬು ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು ಕಣ ಮಗನೆ. ನಾ ಮಾತಾಡ್ತೀನಿ, ಚಿಕ್ಕಪ್ಪನ ಕೇಳೇ ಕೇಳ್ತೀನಿ. ನಾನು ಅವನ್ನ ಸುಮ್ನೆ ಬಿಡಲ್ಲ, ನಾನು ಅವನ್ನ ಸುಮ್ನೆ ಬಿಡಲ್ಲ. ಬಾಬು ನನ್ ಮಾತು ಕೇಳೋ ಮಗ. ನಾನ್ ಯಾರ ಮಾತು ಕೇಳಲ್ಲ. ಬಾಬು ಬಾಬು ಬಾಬು. ಪ್ರೊಫೆಸರ್, ಪದೇ ಪದೇ ನೀನ್ ಹೀಗ್ ಬಂದು ದುಡ್ಡಿಗೆ ನನ್ ಜೀವ ತಿಂದ್ರೆ ನಿನ್ ಜೀವಕ್ಕೆ ಅಪಾಯ. ಹುಷಾರ್. ನನ್ನ ಹೆದರ್ಸ್ತೀಯ ಮೋಹನ್ ರಾಜ್. ನೀನ್ ಮಾಡಿರೋ ಮೋಸನ ಪೊಲೀಸ್ನವ್ರಿಗೆ ತಿಳಿಸಿದ್ರೆ ನೀನು ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. 10,000 ರೂಪಾಯಿ ಮರ್ಯಾದೆ ಕೊಟ್ಬಿಡು. 10,000? ಏಯ್ ಈ ನಾನು ಆಚಾಕ್ತಲ್ರ. ನನ್ನೇ ನಾಯಿ ಅಂತ ಹೇಳಿ ಕಳ್ಕೊರ್ಮ. ಕೊಡ 1,000 ರೂಪಾಯಿ. ಏಯ್ ಏಯ್ ಬಿಡ ಬಿಡ ಬಿಡ. ಮೋಹನ್ ರಾಜ್, ನೀನ್ ಯಾಕ ಬಂದೆ ಇಲ್ಲಿಗೆ? ನಮ್ಮಪ್ಪನ ಜೈಲ ಕಳಿಸ್ತೀಯೇನೋ, ನಮ್ಮಮ್ಮನ ಹುಚ್ಚಿ ಮಾಡ್ತೀಯನಲ್ಲ, ಚಂದ ಅಲ್ಲ ನಿನ್ನ. ಜುಲೈ ಕಿಲ್ ಹಿಮ್. ದೇವಾ, ನಿನ್ ಮಗನ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿಸಿದಾರಂತೆ.
ದೇವ ಸಾಹೇಬ್ರಿ, ನಾಳೆ ನಿನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಬುದ್ಧಿ ಹೇಳುತ್ತೆ ಲೋಕ ನೀ ಕುಡಿದು ಸಾಯ ಬೇಡವೋ. ಬುದ್ಧಿ ಐ ಆಮ್ ಸಾರಿ, ನಿಮ್ಮನ್ನೆಲ್ಲೋ ನೋಡಿದಿನಲ್ಲ. ಇನ್ನೊಂದ್ ಸಲ ಯಾವನಾದ್ರೂ ನನ್ನ ತಮ್ಮನ ತಂಟೆಗೆ ಬಂದ್ರೆ ನನ್ನ ಮಕ್ಕಳ ಒಬ್ಬೊಬ್ಬನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಹುಷಾರ್, ನೀವು ಮೋಹನ್ ರಾಜ ಅಣ್ಣ ಅಲ್ಲ? ಹೌದು. ನಿಮ್ಗೆ ಗೊತ್ತು? ನನಗೆಲ್ಲರೂ ಗೊತ್ತು, ನನಗೆಲ್ಲನೂ ಗೊತ್ತು. ನಿಮ್ಮ ತಮ್ಮ ಮಾಡಿದ ಕೊಲೆಯಿಂದ ನೀವು ಜೈಲ್ ಶಿಕ್ಷೆ ಅನುಭವಿಸಿದ್ದು ಗೊತ್ತು. ನಿಮ್ಮ ತಮ್ಮ ಮೋಹನ್ ರಾಜನಿಂದ ನಿಮ್ಮ ಹೆಂಡತಿ ಹುಚ್ಚಾಸ್ಪತ್ರೆಗೆ ಸೇರಿದ್ದು ಗೊತ್ತು. ನಂಗೆ ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಹೆಂಡತಿ ಹುಚ್ಚಾಸ್ಪತ್ರೆ ಸೇರೋಕೆ ನನ್ನ ತಮ್ಮ ಮೋಹನ ಕಾರಣನ? ಹೌದು. ಕುಡಿದಿದ್ದೀನಿ ಸರ್, ನಾನು ಸುಳ್ಳು ಹೇಳೋದಿಲ್ಲ ಸರ್, ನಾ ಕುಡಿದಿದ್ದೀನಿ. ನಿಮ್ಮ ಮಗ ಆಕ್ಸಿಡೆಂಟ್ ಸಾಯಿಲ್ಲ ಸರ್. ನಿಮ್ಮ ತಮ್ಮ ಮೋಹನ್ ರಾಜ್ ಇದಾನಲ್ಲ ಚೆನ್ನಲ್ಲ, ಅವನು ನಿಮ್ಮ ಮಗನ ಮೇಲೆ ನಾಯಿನ ಚೂಬಿಟ್ಟು ಪಾಪ ನ್ಯಾಯವಾಗಿ ಅವನ ಮಗನ ಕೊಲೆ ಮಾಡಿಬಿಟ್ಟ ಸರ್. ನಿಮ್ಮ ಮಗ ಆಕ್ಸಿಡೆಂಟ್ ಸಾಯಿಲ್ಲ ಸರ್, ಕೊಲೆ ಮಾಡಿದ್ನ ನಾ ಕಣ್ಣರ ನೋಡಿದ್ದೀನಿ. ನಿಮ್ಮ ಮಗನ ಕೊಲೆ ಮಾಡಿದ್ದಾರೆ ಸರ್, ನಿಮ್ಮ ತಮ್ಮ ನಿಮ್ಮ ಮಗನ ಕೊಲೆ ಮಾಡಿದ್ದು. ನಿಮ್ಮ ಹೆಂಡತಿನ ಉಚ್ಚಾಸ್ಪತ್ರೆ ಸೇರಿಸ್ಬೋದು ಅವನೇ ಸರ್, ಅವನ ಅನ್ಯಾಯ ಮಾಡಿದ್ದಾನೆ. ಉಂಡ ಮನೆಗ್ ಜಂತಿ ಎಣಿಸೋ ಕಚಡಗಳ, ಅನ್ಯಾಯವಾಗಿ ನನ್ನ ಮಗುನ ಬಲಿ ತಗೊಂಡ ನಿನ್ನ ಇವತ್ತು ಜೀವಸಹಿತ ಉಳಿಸೋದಿಲ್ಲ. ನೀವೇ ಕಟ್ಸದಿ ಮಾಂಗಲ್ಯನ ನೀವೇ ಕಿತ್ತಾಕ್ತೀರ ಹೇಳಿ ಬಾವ. ನನ್ ಕ್ಷಮಿಸ್ಬಿಡಮ್ಮ. ಏ ಮೋಹನ, ಇವತ್ತು ನಿನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಉಳ್ಕೊಂಡ್ಬಿಟ್ಟೆ. ಇವತ್ತು ನಿನ್ನ ಪ್ರಾಣ ಉಳಿಸಿದ್ದು ನೀ ಸಂಪಾದನೆ ಮಾಡಿರೋ ನೋಟ್ಗಳಿಂದ ಅಂತ ತಿಳ್ಕೊಬೇಡ. ನಿನ್ನಂತ ಅವನ್ ಮುಖ ನೋಡೋದು ಮಹಾಪಾಪ ಕಣೋ, ಮಹಾಪಾಪ. ಇವತ್ಗೆ ನನ್ನ ನಿನ್ನ ಋಣ ಮುಗಿತು. ಆವತ್ತಿನಿಂದ ಈ ಪ್ರೇಮ ಪ್ರೀತಿ ಬಂಧು ಬಳಗ ಯಾವುದು ಬೇಡ ಅಂತ ಎಲ್ಲರಿಂದ ದೂರವಾಗಿ ನನ್ನ ಗೌರಿನ ಕರ್ಕೊಂಡ್ಬಂದು ಈ ಕಾಡಿನಲ್ಲಿ ಸೇರ್ಕೊಂಡ್ಬಿಟ್ಟೆ. ಹೊರ ಹುಟ್ಟಿದ ಅಣ್ಣನ ಶತ್ರು ಆಗ್ತಾನಂತ ನಾನು ಕನಸು ಒಂದ್ಸಲ ಅನ್ಕೊಂಡಿರಲಿಲ್ಲ. ಜಾತಿ ನೀತಿ ಅರ್ಹತೆ ಅಂತಸ್ತು ಯಾವುದು ಇಲ್ಲದವನ್ಗೆ ನನ್ನ ಮಗಳನ್ನ ಹೇಗೆ ಕೊಡ್ಲಿ? ದೇವರಂತ ಮನುಷ್ಯ ಅಂತಿದ್ಯಲ್ಲ, ಇವತ್ತು ನಿನ್ನ ಮಗಳ ಭವಿಷ್ಯನ ಹಾಳು ಮಾಡ್ತಿದ್ದಾನೆ. ಹೆಣ್ಣಿಗೆ ತಾನೊಪ್ಪಿದ ಗಂಡಿನ ಜೊತೆ ಮದುವೆ ಮಾಡಿಸಿ ಬಾಳ್ ಕೊಡೋದು ದ್ರೋಹ ಅಲ್ಲ ರೀ? ಅದವ್ರು ದೊಡ್ಡತನ. ದೊಡ್ಡತನ ದೊಡ್ಡತನ ಇದೆಲ್ಲ ಆಗಿದ್ ನಿನ್ನಿಂದಾನೆ, ಇಷ್ಟಕ್ಕೆಲ್ಲ ನೀನೇ ಕಾರಣ. ಅಕ್ಕನ್ಗೆ ಯಾಕೆ ಹೊಡಿತಾ ಇದ್ದೀರಾ? ಅಕ್ಕ ಹೇಳಿದ್ರಲ್ಲಿ ತಪ್ಪೇನಿದೆ? ತನಗ್ ತಿಳಿದೋ ತಿಳಿದೇನೋ ಆ ದೊಡ್ಡ ಭಾವ ಈ ಮನೆಗೋಸ್ಕರ ಒಳ್ಳೇದನ್ನೇ ಮಾಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಅಕ್ಕ ಅಲ್ಲ ಭಾವ ನೀವು. ಏನ್ ಹೇಳ್ತಾ ಇದೀರಿ? ಅವತ್ ಹಾಲಿನಲ್ಲಿ ಏನೋ ಬೆರೆಸಿ ನನ್ಗೆ ಅಪಾರ್ಷನ್ ಆಗೋ ಹಾಗೆ ಮಾಡಿದಕ್ಕೆ ಕಾರಣ ನೀವೇ ಅಂತ ನಮ್ಮ ಯಜಮಾನ್ರಿಗೆ ಗೊತ್ತಾಗೋಗಿದೆ. ನೀವು ನಮ್ಮ ಆಸ್ತಿ ಹೊಡಿಬೇಕು ಅಂತ ಸಂಚ್ ಮಾಡಿ ನಮ್ಮ ವಂಶದ ಕುಳಿನ ಚೂಟ್ ಹಾಕ್ಬಿಟ್ರಿ ಅಂತಾನೆ ನಮ್ಮ ಯಜಮಾನ್ರು ಶೋಭನ್ಗೆ ಪ್ರಕಾಶನ್ ಜೊತೆ ಸಂಬಂಧ ನೋಡಿದ್ದು. ಭಾವ ಆ ಪ್ರಕಾಶ ಬೇರೆ ಯಾರು ಅಲ್ಲ ಭಾವ, ನಿಮ್ಮನ್ನೆಲ್ಲ ಕೊಲೆ ಆಗೋದ್ನೆಲ್ಲ ಸೇಠ್ ಲಾಲ್ ವಾನಿ ಅವ್ರ ಮಗ. ಆ ಪ್ರಕಾಶ ನಿಮ್ ಕುಟುಂಬನ ಸರ್ವನಾಶ ಮಾಡಿ ನಿಮ್ಮನ್ನು ಜೈಲು ಕಳಿಸ್ಬೇಕು ಅಂತ ಪಣ ತೊಟ್ಟಿದನಂತೆ. ಈ ವಿಷಯ ಅವ್ರಿಗೆ ಗೊತ್ತಿದ್ದು ಕೂಡ ನಮ್ಮ ಯಜಮಾನ್ರು ಈ ಸಂಬಂಧ ಮಾಡ್ತಿದ್ದು ಯಾಕ್ ಗೊತ್ತಾ? ತನ್ನ ವಂಶದ ಕೂಡಿ ಬಲಿಯಾದ ಹಾಗೆ ನಿಮ್ಮ ಮಗಳ ಜೀವನ ಸರ್ವನಾಶ ಆಗ್ಲಿ ಅಂತ. ರಾಧಿಕಾ ನೀನು ಗುಟ್ಟೆಲ್ಲ ರಟ್ಟಾಯ್ತು ಅಂತ ನನ್ನ ಮಗಳ ಭವಿಷ್ಯನ ಹಾಳು ಮಾಡಿಕೊಂಡಿದ್ಯಲ್ಲೋ ರಾಸ್ಕಲ್, ನನ್ನ ವಂಶದ ಕುಡಿನೇ ಚೂಟ್ ಹಾಕ್ಬಿಟ್ಟೆಲ್ಲ ಕೊಳೆ ಗಡ್ಕ. ನನ್ ಮಾತು ಕೇಳಿ,
ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿ ನೀವ್ಯಾಕರು ಹಂದಿ ನಾಯಿಗಳ ತರ ಕಚ್ಚಾಡ್ತಾ ಇದೀರ? ಕಚ್ಚಡಾಗಳ ಯಾರು ನೀನು? ನಾನ ನೀವು ಕೊಂದು ಸುಡುಗಾಡಿ ಕಳಿಸಿದ್ರಲ್ಲ ಶೇಟ್ ಲಲವಾನಿ, ಅವ್ರ ಮಗ ಪ್ರಕಾಶನ ಪಟ್ಟ ಶಿಷ್ಯ ನಾನು. ನಮ್ಮ ಯಜಮಾನ್ರನ್ನ ರಾಮನ ಲಾಲ್ವಾನಿ ಮಗನ ಕಡೆಯವ್ರು ಹೇಳ್ಕೊಂಡು ಹೋದ್ರು, ಈಗ ನಿಮ್ ತಮ್ಮಂದ್ರ ಜೀವ ಅಪಾಯದಲ್ಲಿದೆ, ಈಗ ನೀವೇ ಅವ್ರನ್ನ ಕಾಪಾಡ್ಬೇಕು. ನಿಮ್ ತಮ್ಮಂದ್ರ ಭವಿಷ್ಯ ಬರ್ದವ್ರು ನೀವು ಬಾವ, ಈಗ ನೀವೇ ಅವ್ರನ್ನ ಕಾಪಾಡ್ತಿದ್ರೆ ಅವ್ರು ಬೀದಿ ಹೆಣಗಳಾಗ್ಬಿಡ್ತಾರೆ. ನಿಮ್ ಕೈ ಮುಗಿದು ಕೇಳ್ತೀನಿ, ನಿಮ್ ಮನೆತನದ ಮಾನ ಪ್ರಾಣ ಎಲ್ಲ ನಿಮ್ ಕೈಯಲ್ಲಿದೆ, ದಯವಿಟ್ಟು ಇಲ್ಲ ಅನ್ಬೇಡಿ ಬಾವ. ದಯವಿಟ್ಟು ನೀವಾದ್ರೂ ಒಂದ್ ಮಾತು ಹೇಳಿ ಅಕ್ಕ. ಹೇಳಿ ಅಕ್ಕ, ಬನ್ನಿ. ಏನಂದ್ರೆ ಪ್ರೀತಿಸೋ ವ್ಯಕ್ತಿಗಳಿಗೆ ಜೀವಕ್ಕೆ ಜೀವ ಕೊಡೋ ದೇವ ಅಂತ ನಿಮ್ಮನ್ನೇ ನಂಬಿ ಬಂದ್ರೆ ನೀವೇ ಹೇಗ್ ಸುಮ್ನೆ ಇದ್ರೆ ಹೇಗಿರಿ? ನಿಮ್ಮ ತಮ್ಮಂದ್ರಿಗೋಸ್ಕರ ನಿಮ್ಮ ಸುಖ ಸಂತೋಷನೆಲ್ಲ ಧಾರೆ ಏರುದು ನೀವು, ಈಗ ಸಾವಿನ ದವಡೆಯಲ್ಲಿರೋ ಅವರನ್ನ ಉಳಿಸ್ತಾ ಇದ್ರೆ ಇಷ್ಟು ದಿವಸ ನೀವು ಮಾಡಿದ ತ್ಯಾಗ ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತೆ ರೀ. ಯಾವ ಪ್ರತಿಫಲ ಅಪೇಕ್ಷೆನೂ ಇಲ್ಲದೆ ನಿಮ್ಮ ಕರ್ತವ್ಯ ನೀವು ಮಾಡಿದೀರ. ಈಗ ಈ ಮನೆ ಸೊಸೆಯರ ಮಾಂಗಲ್ಯ ಭಾಗ್ಯ ಉಳಿಸೋದು ನಿಮ್ಮ ಕೈಲಿದೆ ರೀ. ಮನುಷ್ಯನ ಕಷ್ಟ ಬಂದ್ರೆ ದೇವ್ರ ಹತ್ರ ಮೊರೆ ಹೋಗ್ತಾನೆ, ಆ ದೇವ್ರೆ ಅವನ್ ಕೈ ಬಿಟ್ಬಿಟ್ರೆ ಬೇರೆ ಎಲ್ರಿ ಹೋಗಕ್ ಸಾಧ್ಯ. ಹೋಗಿ ದಯವಿಟ್ಟು ಅವ್ರನ್ನ ಕಾಪಾಡಿ, ಹೋಗಿ ದಯವಿಟ್ಟು ಅವ್ರನ್ನ ಕಾಪಾಡಿ. ರವಿ, ಏನಾಯ್ ಪ್ರಕಾಶನ್ ಕಡೆ ನನ್ನ ಹೊಡೆದು ಶೋಭನ ಹೇಳ್ಕೊಂಡು ಹೋದ್ರು. ಶೋಭಾ ಬಾವ, ನನ್ ಮಾಂಗಲ್ಯ ನನ್ ಮಗಳ ಭವಿಷ್ಯ ಎರಡು ನಿಮ್ ಕೈಲೇ ಇದೆ, ದಯವಿಟ್ಟು ಅವ್ರನ್ನ ಕಾಪಾಡಿ ಬಾವ. ಅವ್ರನ್ನ ಕಾಪಾಡಿದ್ರು ಏನ್ರಿ? ದಯವಿಟ್ಟು ನೀವು ಶೋಭನ್ ಕಾಪಾಡಿ ಪ್ಲೀಸ್ ಸರ್, ಪ್ಲೀಸ್. ರವಿ, ಅವ್ರೆಲ್ಲಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಗೊತ್ತು. ಮೋಹನ್ ರಾಜ್, ನಮ್ ತಂದೆನ ಮೋಸ ಮಾಡಿ ಕೊಂದು ಬಿಟ್ಟಿಯಲ್ಲ, ಜ್ಞಾಪಕ ಇದೆಯಾ? ನೀವು ನಮ್ ಕುಟುಂಬಕ್ಕೆ ಮಾಡಿದ ಅನ್ಯಾಯಕ್ಕೆ ನೀವು ಚಿತ್ರಹಿಂಸೆ ಅನುಭವ ಸಾಯ್ಬೇಕು. ಈಗ ನಿನ್ನ ಮುದ್ದು ಮಗಳ ಶೋಭನ ಅದನ್ನ ನೋಡಿ ನೀವು ಕೊರಗ್ತಾ ಕೊರಗ್ತಾ ಸಾಯ್ಬೇಕು. ಬಾವ, ನಮ್ ಮೇಲ್ ಕರುಣೆ ತೋರಿಸಿ ಎಲ್ರಿಗೂ ಪ್ರಾಣ ಭಿಕ್ಷೆ ನೀಡಿದ್ರೆ ನೀವು ಮನುಷ್ಯರಲ್ಲ ಬಾವ, ದೇವ್ರು ನಮ್ ಭಾಗ ದೇವ್ರು. ಅಣ್ಣ, ನಮ್ ಕ್ಷಮಿಸ್ಬೇಡಣ್ಣ, ನಿನ್ ಚಪ್ಪಲಿ ಬಿಡೋ ಜಾಗದಲ್ಲಿ ಕೂಡ ಕೂತ್ಕೊಳ್ಳೋ ಯೋಗ್ಯ ಇಲ್ಲ ನಮ್ಗೆ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬೇಡಣ್ಣ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು. ಕ್ಷಮಿಸೋಕ್ ನಾನು ಯಾರಪ್ಪ? ನಡಿಕಡ್ರಿ. ತಿಳಿದು ತಿಳಿದು ಇವ್ರು ನಿಮಗ್ ಬೇಕಾದಷ್ಟು ಅನ್ಯಾಯ ಮಾಡಿದ್ರು, ತುಂಬಲಾರದ ನಷ್ಟ ಮಾಡಿದ್ರು, ನಿಮ್ ಮನಸ್ಸಿಗೆ ಎಷ್ಟೋ ನೋವು ಕೊಟ್ರು. ನಿಮ್ ತ್ಯಾಗನ ನಿಮ್ ತ್ಯಾಗನ ನಮ್ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರು. ಆ ಪಾಪದ ಪ್ರಾಯಶ್ಚಿತ್ವಾಗೀಗ ನಮ್ಗೆ ಉಳ್ದಿರೋದು ಒಂದೇ ದಾರಿ ಬಾವ, ನಿಮ್ ಸೇವೆ ಮಾಡೋ ಭಾಗ್ಯ ಕಲ್ಪಿಸ್ಕೊಡಿ ಬಾವ, ಅವಕಾಶ ಮಾಡ್ಕೊಡಿ ಬಾವ, ಅವಕಾಶ ಮಾಡ್ಕೊಡಿ ಬಾವ. ಈ ಪ್ರೀತಿ ಪ್ರೇಮ ಸಂಬಂಧ ಅನ್ನೋದು ಕನ್ನಡಿ ಇದ್ದಾಗೆ ಒಂದು ಸಲ ಒಡೆದು ಹೋದ್ರೆ ಅದು ಮತ್ತೆ ಒಂದಾಗೋಕ್ ಸಾಧ್ಯ ಇಲ್ಲ, ಒಂದಾದ್ರೂ ಚೆನ್ನಾಗಿ ಕಾಣಿಸೋದಿಲ್ಲ.
ನಿಮ್ಗಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾ ಇದೇ ಕೆಲಸ ಮಾಡ್ತಿದ್ದೆ. ದೇವ್ರ ನಿಮ್ಮನ್ನ ಚೆನ್ನಾಗಿಟ್ಟಲಿ. ಹಾಗಾದ್ರೆ ನೀವು ನಮ್ಮನ್ನ ನಿಮ್ಗೆ ನಿಜವಾಗ್ಲೂ ನನ್ನ ಕೃತಜ್ಞತೆ ಹೇಳಬೇಕು ಅಂತ ಇದ್ರೆ ಈ ಎರಡು ಎಳೆ ಜೀವಗಳನ್ನ ಒಂದಾಗಿ ಸೇರಿಸಿ ಅವ್ರು ಸಂತೋಷವಾಗಿರೋದಕ್ಕೆ ಬಿಡಿ.